श्री गुरुभ्यो नमः। हरि ओम। कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। आनंदतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः। धर्म विज्ञान वैराग्य परमेश्वर्यशालिनः आनंदतीर्थ भगवत्पादान् वंदे निरंतरं। भवति यदनुभावादिडमूकोऽपि वाग्मी जडमतिरपि जन्तुर्जायते प्राज्ञमूलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधाधिकृज्जय मुनीन् श्रीपादरट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याविज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಶ್ರೀನಿವಾಸದೇವರ ವರಾಹದೇವರ ಮಹಿಮೆಯನ್ನು ಭೂವರಾಹಸ್ವಾಮಿಯ ಶ್ರೀನಿವಾಸನ ಸನ್ನಿಧಾನದ ಬಲದಿಂದ ಪವಿತ್ರವಾದ ಶ್ರೇಷ್ಠವಾದ ಆ ವೆಂಕಟಾಚಲದ ಮಹಿಮೆ, ಸ್ವಾಮಿ ಪುಷ್ಕರಣಿಯ ಮಹಿಮೆ ಇವುಗಳನ್ನೆಲ್ಲ ಸ್ವಲ್ಪ ನಿನ್ನೆ ದಿವಸ ಚಿಂತನೆ ಮಾಡಿದ್ದೇವೆ. ವರಾಹ ಪುರಾಣದ ಮುಂದಿನ ಭಾಗದಲ್ಲಿ ಶ್ರೀನಿವಾಸ ದೇವರ ಮಹಿಮೆ, ಭಕ್ತರ ಮೇಲೆ ಶ್ರೀನಿವಾಸ ದೇವರು ಮಾಡಿದ ಅನುಗ್ರಹದ ವರ್ಣನೆಯನ್ನು ನಾವು ಕಾಣುತ್ತೇವೆ. ವೃದ್ಧನಾದ ಜೀವನದಲ್ಲಿ ಆಶೆ ಇದ್ದರೂ ಅನಿವಾರ್ಯತೆಯಿಂದ ಆಶೆಯನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದ ಒಬ್ಬ ವೃದ್ಧನನ್ನು ಹೇಗೆ ಭಗವಂತ ಕುಮಾರಧಾರ ತೀರ್ಥದಲ್ಲಿ ಸ್ನಾನವನ್ನು ಮಾಡಿಸಿ ಅವನಿಗೆ ಉತ್ತಮವಾದ ತಾರುಣ್ಯವನ್ನು ನೀಡಿ ಸಂಪತ್ತನ್ನು ಕೊಟ್ಟು ಜ್ಯೋತಿಷ್ಠೋಮಾದಿ ಯಜ್ಞ ಯಾಗಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟ ಅಂತ ಕೇಳಿದಿರಿ ನಿನ್ನೆ. ವಿಶ್ವಾಸ ಫಲದಾಯಕ ಅಂತ ಗುರುಗಳ ಮಾತಿನಲ್ಲಿ, ದೇವರ ಮಾತಿನಲ್ಲಿ ವಿಶ್ವಾಸವನ್ನಿಟ್ಟರೆ ಮನುಷ್ಯನಿಗೆ ಫಲ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಕೇಳುತ್ತೇವೆ, ಸಾಲದ ಭಾರದಿಂದ ಒದ್ದಾಡುವ ಒಬ್ಬ ವ್ಯಕ್ತಿ ತನ್ನ ದುಃಖವನ್ನು ತೋಡಿಕೊಂಡಿದ್ದಾನೆ ಸತ್ಯನಾಥ ತೀರ್ಥರ ಮುಂದೆ. ಅವನಿಗೆ ಹೇಳಿದ್ದಾರೆ ಸತ್ಯನಾಥ ತೀರ್ಥರು, ಮಹಾಗ್ರಂಥಕಾರರು, ವ್ಯಾಖ್ಯಾನಕಾರರು, ಅವರಂತಾರೆ, ಒಂದು ತೀರ್ಥ ಇದೆ, ಸಾಂಗಲಿ ಹಾಗೂ ಮಿರಜ್ ಈ ಎರಡು ಊರುಗಳ ಮಧ್ಯದಲ್ಲಿ ಋಣ ವಿಮೋಚನ ತೀರ್ಥ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರೇ ಕಟ್ಟಿಸಿದ್ದು. ಈ ಊರಿನಿಂದ ಆ ಊರಿಗೆ ಹೋಗುವಂತಹ ಜನರಿಗೆ ಮಧ್ಯದಲ್ಲಿ ನೀರಡಿಕೆಯಾಗಬಹುದು, ತೊಂದರೆಯಾಗತ್ತೆ, ಅನೇಕ ಪಶುಗಳು, ದನಗಳು ಅವುಗಳಿಗೂ ಕೂಡ ನೀರಡಿಕೆಯಾಗಿ ಒದ್ದಾಡುವಂತಹ ಪ್ರಸಂಗ ಬೇಸಿಗೆಯಲ್ಲಿ. ಮಧ್ಯದಲ್ಲಿ ಒಂದು ಪಶುಗಳೂ ಇಳಿದು ನೀರು ಕುಡಿಯುವುದಕ್ಕೆ ಅನುಕೂಲ ಆಗಬೇಕು, ಅಷ್ಟು ದೊಡ್ಡದಾದಂತಹ ಒಂದು
ಸರೋವರದ ರೀತಿಯಲ್ಲಿರುವ ಬಾವಿ, ಇಳಿಯುವುದಕ್ಕೆ ದೊಡ್ಡ ದೊಡ್ಡ ಮೆಟ್ಟಲುಗಳು, ಪಶುಗಳಿಗೂ ಇಳಿಯುವುದಕ್ಕೆ ಅನುಕೂಲವಾಗುವ ಎತ್ತರ ಕಡಿಮೆ ಇದ್ದ ಅಗಲ ಇದ್ದಂತಹ ಮೆಟ್ಟಲುಗಳು, ಹಾಗೆ ವ್ಯವಸ್ಥೆಯನ್ನು ಮಾಡಿ ತಾವು ಅಲ್ಲಿ ಸ್ನಾನವನ್ನು ಮಾಡಿ ಆಹ್ನಿಕವನ್ನು ಮಾಡಿಕೊಳ್ತಾ ಇದ್ದರು. ಬಂದವರಿಗೂ ಅನುಕೂಲ ಆಗುವುದಕ್ಕೆ ವ್ಯವಸ್ಥೆ. ಆ ಬಂದಂತಹ ಬ್ರಾಹ್ಮಣನಿಗೆ ಏಳು ಭಾನುವಾರ ನೀನು ಈ ತೀರ್ಥದಲ್ಲಿ ಸ್ನಾನ ಮಾಡು, ಭಕ್ತಿಯಿಂದ ದೇವರಿಗೆ ಗುರುಗಳಿಗೆ ಪ್ರಾರ್ಥನೆ ಮಾಡಿಕೋ, ನಿನ್ನ ಸಾಲದ ಭಾರ ಪರಿಹಾರವಾಗತ್ತೆ ಅಂತ. ಸತ್ಯನಾಥರ ಮಾತಿನ ಮೇಲೆ ವಿಶ್ವಾಸ. ನೀರಿನಲ್ಲಿ ಮುಳುಗಿದರೆ ಸಾಲ ಹೇಗೆ ತೀರತ್ತೆ ಸ್ವಾಮಿ ಅಂತ ಕೇಳಲಿಲ್ಲ ಅವನು. ಸ್ವಾಮಿಗಳ ಆಜ್ಞೆ, ನಾನು ಅದನ್ನು ಪರಿಪಾಲನೆ ಮಾಡಬೇಕು ಅನ್ನುವ ಶ್ರದ್ಧೆಯಿಂದ ಅವನು ಮಾಡಿದರೆ ಗುರುಗಳು ಹೇಳಿದ ರೀತಿಯಲ್ಲಿ ಏಳು ಭಾನುವಾರ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಅವನು ಹೋಗೋದರೊಳಗೆ ಅವನಿಗೆ ಬೇಕಾದಷ್ಟು, ತಾನೇನು ಸಾಲ ಮಾಡಿದ್ದ ಆ ಸಾಲ ತೀರಿ ತಾನು ಸುಖವಾಗಿ ಜೀವನವನ್ನು ನಡೆಸೋ ಹಾಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನು ಅವನಿಗೆ ತಂದುಕೊಟ್ಟಿದ್ದಾರೆ. ಆ ರೀತಿ ಸಂತೋಷಪಟ್ಟು ಗುರುಗಳಿಗೆ ಬಂದು ಅವನು ಸಮರ್ಪಣೆ ಮಾಡಿದ್ದಾನೆ, ನಿಮ್ಮ ಅನುಗ್ರಹದಿಂದ ನನ್ನ ಎಲ್ಲ ಸಾಲ ತೀರಿತು, ಪರಮಾನುಗ್ರಹವಾಯಿತು ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಇಂತಹ ಸಾಮರ್ಥ್ಯ ಶಕ್ತಿ ದೊಡ್ಡವರ ಮಾತಿನಲ್ಲಿದೆ. ದೇವರ ಪಾದಸ್ಮರಣೆಯನ್ನು ಮಾಡಿ, ದೇವರ ನಾಮಸ್ಮರಣೆಯನ್ನು ಮಾಡಿ, ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪಿಸುವ ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಮಾಡುವ ಜ್ಞಾನಿಗಳ ಮಾತಿನಲ್ಲಿಯೇ ಇಂತಹ ಶಕ್ತಿ ಇದ್ದರೆ ಸರ್ವೋತ್ತಮನಾದಂತಹ ಸರ್ವತಂತ್ರ ಸ್ವತಂತ್ರನಾದ ಆ ಭಗವಂತನ ಮಾತಿನಲ್ಲಿ ಎಂತಹ ಸಾಮರ್ಥ್ಯ. ಸಕಲ ಜಗನ್ನಿಯಾಮಕ ಅವನೇ. ಜಲ ಸ್ಥಲ ಅನಲ ಅನಿಲ ನಭಸ್ಥಲ ಎಲ್ಲವುಗಳನ್ನೂ ನಿಯಮನ ಮಾಡ್ತಾ ಅಂತರ್ಯಾಮಿಯಾಗಿದ್ದಂತಹ ಸ್ವಾಮಿ, ಆ ಸ್ವಾಮಿ ನೀರಿನಲ್ಲಿ ಸ್ನಾನ ಮಾಡು ನಿನಗೆಲ್ಲ ಒಳ್ಳೆಯದಾಗತ್ತೆ ಅಂತ ಸುಮ್ಮನೆ ಹೊರಗಿದ್ದು ಹೇಳುವವನಲ್ಲ. ನೀರಿನಲ್ಲಿದ್ದು ಅವನಿಗೆ ಪಾವಿತ್ರ್ಯವನ್ನು ಕೊಟ್ಟು ಅವನ ಪಾಪಗಳನ್ನು ಕಳೆದು ಯಾವ ಪಾಪಗಳಿಂದಾಗಿ ಅವನು ಕಷ್ಟ ಅನುಭವಿಸ್ತಾ ಇದ್ದಾನೆ ಆ ಕಷ್ಟಗಳನ್ನು ಕಳೆಯುವುದಕ್ಕೆ ಆ ನೀರಿನೊಳಗೇ ಇದ್ದು ಸ್ನಾನದಿಂದ ಬಂದ ಪುಣ್ಯದೊಳಗೆ ಪುಣ್ಯನಾಮಕನಾಗಿದ್ದು ಅವನನ್ನು ರಕ್ಷಣೆ ಮಾಡುವಂತಹ ಸ್ವತಂತ್ರನಾದ ಪ್ರಭು ಭಗವಂತನಿಗೆ ಏನಿದೆ ಸಾಧ್ಯ? ಹೀಗೆ ಭಗವಂತ ಆಯುಷ್ಯವನ್ನು ಆರೋಗ್ಯವನ್ನು ಅವನಿಗೆ ಕರುಣಿಸಿದ್ದಾನೆ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಲ್ಲ, ಆಶೀರ್ವಾದ ಮಾಡುವಾಗ ಹಿರಿಯರು ಹೇಳ್ತಾರೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ದೇವರು ನಿಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಹಾಗೆ ಅಂತ ಹೇಳ್ತಾರೆ. ಆಯುರಾರೋಗ್ಯ ಐಶ್ವರ್ಯ, ವರಾಹ ಪುರಾಣ ಅದೇ ರೀತಿ ಹೇಳ್ತಾ ಇದೆ. ಆ ವೃದ್ಧನಾದವನಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟರೆ ಮುಂದಿನ ಕಥೆಯಲ್ಲಿ ಶಂಖ ಎಂಬ ರಾಜ, ಶಂಖಣ ಶಂಖ ಎರಡೂ ತರಹ ಪುರಾಣಗಳಲ್ಲಿ ವ್ಯವಹಾರ ಉಂಟು. ಶಂಖ ಅಥವಾ ಶಂಖಣ ಎಂಬ ಹೆಸರಿನ ಆ ರಾಜನಿಗೆ ಉತ್ತಮವಾದ ಐಶ್ವರ್ಯ ಅಧಿಕಾರ ರಾಜ್ಯವನ್ನು ಕೊಟ್ಟು ಪರಮಾತ್ಮ ಹೇಗೆ ರಕ್ಷಣೆ ಮಾಡಿದ ಅನ್ನೋ ಕಥೆಯನ್ನು ತಿಳಿಸ್ತಾರೆ. ಹಾಗಾದರೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ನಿಜವಾಗಿ ಕರುಣಿಸುವುದು ಭಗವಂತನೇ ಅನ್ನುವ ಒಂದು ತತ್ವವನ್ನು ವರಾಹ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಸೂತಾಚಾರ್ಯರಂತಾರೆ, ಶೌನಕಾದಿ ಮಹರ್ಷಿಗಳೇ, ವಾಲ್ಮೀಕಿ ಋಷಿಗಳಿಂದ ಕೇಳಿದ ಕೆಲವು ಮಾತುಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಈ ಪರಮ ಪಾವನವಾದ ವೆಂಕಟಾಚಲದ ಬಗ್ಗೆ ವಾಲ್ಮೀಕಿ ಋಷಿಗಳು ನನಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ. ಸೋಮವಂಶದ ರಾಜ, ಸಾಂಕಾಶ್ಯ ದೇಶ, ಶಂಖಣ ಎಂಬಂತಹ ಹೆಸರು, ಸಾತ್ವಿಕನಾದ ರಾಜ, ಧಾರ್ಮಿಕನಾದ ರಾಜ. ಆದರೆ ರಾಜ್ಯವನ್ನು ಆಳುವುದಕ್ಕೆ ಬೇಕಾದ ಏನು ಪುಣ್ಯ ಇದೆ ಆ ಪುಣ್ಯ ತೀರಿದ ಮೇಲೆ ರಾಜ್ಯವನ್ನು ಆಳ್ಲಿಕ್ಕಾಗೋದಿಲ್ಲ. ರಾಜ್ಯ ಮಾತ್ರ ಅಂತ ತಿಳಿದುಕೊಳ್ಳಬೇಡಿ, ಒಂದು ಊಟಕ್ಕೂ ಸರಿ. ವ್ಯಕ್ತಿ ಊಟಕ್ಕೆ ಕುಳಿತಾಗ ಊಟ ಮಾಡುವುದಕ್ಕೆ ಒಂದು ಪುಣ್ಯ ಬೇಕು. ಇವತ್ತಿನ ದಿನ ಊಟ ಮಾಡುವುದಕ್ಕೊಂದಿಷ್ಟು ಪುಣ್ಯ ಅಂತಿರುತ್ತೆ. ಆ ಪುಣ್ಯ ಇದ್ದಷ್ಟು ಅವನು ಊಟ ಮಾಡಬಹುದು. ಇವತ್ತು ಇಷ್ಟೇ ಊಟ ಮಾಡಬೇಕು, ಇದಕ್ಕೂ ಹೆಚ್ಚು ಊಟ ಮಾಡುವಂತೆ ಇಲ್ಲ. ಅವನ ಪುಣ್ಯ ಅಷ್ಟೇ ಇದ್ದರೆ ಏನೋ ವಿಘ್ನ ಆಗಿ ಕಲ್ಲು ಬರುತ್ತೋ
ಇನ್ನೇನೋ ಬರುತ್ತೆ ಬಾಯಿಯಲ್ಲಿ, ನಾಲಿಗೆ ಕಚ್ಕೊಳ್ತಾನೋ, ಅಷ್ಟಕ್ಕೆ ಊಟ ನಿಂತು ಹೋಗುತ್ತೆ, ಸಾಕು ಅಂತಂತಾನೆ. ಊಟವೇ ಹೀಗಿದ್ದರೆ ಒಂದು ಸಣ್ಣ ಕಾರ್ಯಕ್ಕೆ ನಮಗಿಷ್ಟು ಪುಣ್ಯ ಬೇಕು ಅಂದರೆ ಇನ್ನು ರಾಜ್ಯ ಆಳಬೇಕಾದರೆ ಎಷ್ಟು ಪುಣ್ಯ ಬೇಕು. ಸಕದಾಚಿನ್ ಮಹಾರಾಜ ಕೃತ ಪುಣ್ಯ ವಿಪರ್ಯಯಾತ್, ಮಾಡಿದಂತಹ ಪುಣ್ಯ ತೀರಿ ಹೋಗಿದೆ, ರಾಜ್ಯವನ್ನು ಅನೇಕ ದೇಶದ ರಾಜರುಗಳೆಲ್ಲ ಬಂದು ಮುತ್ತಿಗೆ ಹಾಕಿ ಕಸಿದುಕೊಂಡಿದ್ದಾರೆ, ಇವನನ್ನು ರಾಜ್ಯದಿಂದ ಹೊರಗೆ ಅಟ್ಟಿದ್ದಾರೆ. ಮಂತ್ರಿಗಳಿಂದ ಸಹಿತನಾಗಿ, ಬಂಧುಗಳಿಂದ ಸಹಿತನಾಗಿ ರಾಜ್ಯವನ್ನು ಬಿಟ್ಟು ಹೊರಗೆ ಬರಬೇಕಾಯಿತು ಅನಿವಾರ್ಯವಾಗಿ. ಭಗವಂತನ ಸಂಕಲ್ಪ ಅಂತ ಬಂದಿದ್ದಾನೆ, ದೇವರ ದರ್ಶನ ಮಾಡೋಣ, ತೀರ್ಥಯಾತ್ರೆಯನ್ನು ಮಾಡೋಣ ಅಂತ ರಾಮೇಶ್ವರಕ್ಕೆ ಬರ್ತಾನೆ. ರಾಮಸೇತುವಿನ ದರ್ಶನ ಮಾಡ್ತಾನೆ, ಭಕ್ತಿಯಿಂದ ದರ್ಶನ ಮಾಡ್ತಾನೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ, ರಾಮದೇವರು ನಿರ್ಮಾಣ ಮಾಡಿದಂತಹ ಸೇತು, ಎಂತಹ ಸೇತು! ಶ್ರೀರಾಮಚಂದ್ರ ತಾನು ಲಂಕೆಗೆ ಹೋಗಿ ರಾವಣನ ಜೊತೆಗೆ ಯುದ್ಧ ಮಾಡಿ ಸೀತೆಯನ್ನು ಕರೆದುಕೊಂಡು ಬರಬೇಕು ಅನ್ನೋದಕ್ಕೋಸ್ಕರ ಮಾಡಿದಂತಹ ಒಂದು ಸೇತುವೆ. ಆ ಸೇತುವೆಯನ್ನು ನೋಡಿದರೆ ಬ್ರಹ್ಮಹತ್ಯಾ ಪರಿಹಾರ ಯಾಕಾಗಬೇಕು? ಭಗವಂತ ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಲೋಕೋದ್ಧಾರಕ್ಕಾಗೇ ಇರೋದು. ಸೀತೆಯನ್ನು ಕರೆದುಕೊಂಡು ಬರುವುದಕ್ಕೆ, ಕಪಿಗಳನ್ನು ಕರೆದುಕೊಂಡು ಹೋಗುವುದಕ್ಕೆ ಸೇತುವೆಯನ್ನು ಮಾಡುತ್ತೇನೆ ಎನ್ನುವುದು ನಿಮಿತ್ತ ಮಾತ್ರ. ಶ್ರೀರಾಮಚಂದ್ರ ಬೇರೆ, ಶ್ರೀಕೃಷ್ಣ ಪರಮಾತ್ಮ ಬೇರೆನಾ? ಶ್ರೀಕೃಷ್ಣ ಪರಮಾತ್ಮ ಇದ್ದಕ್ಕಿದ್ದಂತೆ ಮಥುರೆಯಲ್ಲಿದ್ದವರೆಲ್ಲರೂ ದ್ವಾರಕೆಯಲ್ಲಿ ಬರೋ ಹಾಗೆ ಮಾಡಿದ, ಒಬ್ಬೊಬ್ಬರನ್ನು ಕ್ರಮವಾಗಿ ದೋಣೆಯಲ್ಲಿ ಕರೆದುಕೊಂಡು ಬಂದದ್ದಿಲ್ಲ, ಸೇತುವೆ ಕಟ್ಟಿದ್ದಿಲ್ಲ. ಶ್ರೀರಾಮಚಂದ್ರನೇ ಶ್ರೀಕೃಷ್ಣ, ಜಾಂಬವಂತನ ಪ್ರತ್ಯಕ್ಷ, ಕೃಷ್ಣನ ಜೊತೆಗೆ ಯುದ್ಧ ಮಾಡಿದಂತಹ ಜಾಂಬವಂತ ಅಂತಾನೆ. ಆ ರಾಮ ಬೇರೆ ಅಲ್ಲ, ಈ ಕೃಷ್ಣ ಬೇರೆ ಅಲ್ಲ, ನೀನೇ ಅವನು. ಶಾಸ್ತ್ರ ಹೇಳುತ್ತೆ ಶ್ರೀಕೃಷ್ಣ ರಾಮರಲ್ಲಿ ಯಾವುದು ಭೇದ ಇಲ್ಲ, ನೇಹ ನಾನಾಸ್ತಿ ಕಿಂಚನ. ಅಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಮಥುರೆಯಲ್ಲಿದ್ದಂತಹ ಸಮಸ್ತ ಜನರನ್ನು ಕಣ್ಣು ಮುಚ್ಚಿ ತೆಗೆಯೋದರೊಳಗೆ ದ್ವಾರಕೆಯಲ್ಲಿ ಇರೋ ಹಾಗೆ ಮಾಡುವ ಸಾಮರ್ಥ್ಯ ಇದ್ದಂತೆ ಈ ಕಪಿಗಳನ್ನು ಶ್ರೀರಾಮಚಂದ್ರ ಇದ್ದಕ್ಕಿದ್ದಾಗೆ ಲಂಕೆಯಲ್ಲಿ ಎಲ್ಲರೂ ಕಾಣಿಸಿಕೊಂಡು ಯುದ್ಧ ಎಲ್ಲ ಮುಗಿಸಿಕೊಂಡು ಮತ್ತೆ ಕಣ್ಣು ಮುಚ್ಚಿ ತೆಗೆಯೋದರೊಳಗೆ ಎಲ್ಲರೂ ಮತ್ತೆ ಅಯೋಧ್ಯೆಗೆ ಬರೋ ಹಾಗೆ ಅಲ್ಲಿ ಎಲ್ಲ ರಾಜ್ಯದ ವೈಭವವನ್ನು ನೋಡಿಕೊಂಡು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳೋ ಹಾಗೆ ಮಾಡಬಹುದಾಗಿತ್ತು. ಶ್ರೀರಾಮಚಂದ್ರ ಸೇತುವೆಯನ್ನು ಕಟ್ಟಿದ್ದೇ ಈ ಪಾಪದ ಸಾಗರದಿಂದ ದಾಟಿ ಆಚೆಗೆ ಹೋಗಲಿ ಜನ, ಮುಂದೆ ಬರುವ ಜನ, ನಾನು ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಜನರನ್ನು ಆಚೆಗೆ ಕಳಿಸುವುದು ದೊಡ್ಡದಲ್ಲ, ಆದರೆ ಸ್ವತಃ ನಾನು ಪಾದಸ್ಪರ್ಶ ಮಾಡಿದ್ದರಿಂದ ಪವಿತ್ರವಾದಂತಹ ಆ ಸೇತುವೆ, ಜೀವೋತ್ತಮರಾದ ಹನುಮಂತ ದೇವರು ನಡೆದಾಡಿದ ಸೇತುವೆ, ಎಲ್ಲ ದೇವತೆಗಳ ಅವತಾರರೇ ಕಪಿಗಳು, ಯಾರೂ ಕೂಡ ಸಾಮಾನ್ಯ ಕಪಿಗಳಲ್ಲ ಅವರು, ಅಂಗದ, ನೀಲ, ನಲ ಎಲ್ಲರೂ ದೊಡ್ಡ ದೊಡ್ಡ ದೇವಾವತಾರರು, ಜಾಂಬವಂತ ಮೊದಲಾದವರು. ಆ ಎಲ್ಲ ದೇವಾವತಾರರಾದಂತಹ ಜಾಂಬವಂತನಿರಬಹುದು ಅಥವಾ ಉಳಿದ ಕಪಿಗಳಾಗಿರಬಹುದು, ಅವರೆಲ್ಲ ಓಡಾಡಿದ ಸ್ಥಳ. ಇನ್ನೇನು ಬೇಕು ಹೇಳಿ, ಅದು ಎಂಥ ಕ್ಷೇತ್ರ, ಅದೆಂತಹ ಪವಿತ್ರವಾದಂತಹ ಸ್ಥಾನ! ಈ ಪವಿತ್ರವಾದಂತಹ ಪರಮಾತ್ಮನ, ವಾಯುದೇವರ, ಸಕಲ ದೇವತೆಗಳ ಪಾದಸ್ಪರ್ಶದಿಂದ ಪವಿತ್ರವಾದ ಸೇತುವಿನ ದರ್ಶನವನ್ನು ಮುಂಬರುವ ಜನರು ಮಾಡಿಕೊಂಡು ತಾವು ತಮ್ಮ ಪಾಪಸಾಗರವನ್ನು ದಾಟಲಿ, ಪಾಪಗಳನ್ನು ಕಳೆದುಕೊಳ್ಳಲಿ, ಉದ್ಧಾರ ಹೊಂದಲಿ ಅನ್ನೋದಕ್ಕೋಸ್ಕರನೇ ಶ್ರೀರಾಮಚಂದ್ರ ಆ ಸೇತುವೆಯನ್ನು ಕಟ್ಟಿದ್ದು, ಅದನ್ನು ಉಳಿಸಿದ್ದು. ಹೀಗಾಗಿ ಅಂತಹ ಶ್ರೇಷ್ಠವಾದ ಸೇತುವೆಯ ದರ್ಶನವನ್ನು ಮಾಡಿದ್ದಾನೆ. ಆಗಲೇ ಇವನ ಪಾಪದ ಸಾಗರ ಒಣಗುತ್ತಾ ಇದೆ, ಬೆಟ್ಟ ಕರಗುತ್ತಾ ಇದೆ. ಅಲ್ಲಿಂದ ಮುಂದೆ ಬಂದ ಕ್ರಮವಾಗಿ ಹೀಗೆ ಬರ್ತಾ ಬರ್ತಾ ಸುವರ್ಣಮುಖರಿ ನದಿ ತೀರಕ್ಕೆ ಬಂದ, ಸುವರ್ಣಮುಖರಿಯಲ್ಲಿ ಸ್ನಾನ ಮಾಡಿದ್ದಾನೆ. ಇವತ್ತು ತಿರುಪತಿಯ ಸಮೀಪದಲ್ಲಿ ಇರತಕ್ಕಂತಹ ಆ ಸುವರ್ಣಮುಖರಿ ನದಿ, ಅದರ ಉತ್ತರ ತೀರದಲ್ಲಿರುವಂತಹ ಪದ್ಮಸರೋವರ,
ಶುಕಾಚಾರ್ಯರ ಆಶ್ರಮ ಆ ಪದ್ಮಸರೋವರಕ್ಕೆ ಬಂದು ಅಲ್ಲಿ ಸ್ನಾನವನ್ನು ಮಾಡಿದ್ದಾನೆ. ಅಲ್ಲಿ ಸ್ನಾನವನ್ನು ಮಾಡಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗೆ ಅರಣ್ಯದಿಂದ ಅರಣ್ಯಕ್ಕೆ, ತೀರ್ಥದಿಂದ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ನಾನು ಸಂಚಾರ ಮಾಡ್ತಾ ಇದ್ದೇನೆ. ಮುಂದೇನು ಗತಿ ನನಗೆ? ನೀನೇ ಉದ್ಧಾರ ಮಾಡಬೇಕು. ಆಸಕ್ತಿ ಬೇಡ ನನಗೆ ರಾಜ್ಯದಲ್ಲಿ, ಭೋಗದಲ್ಲಿ ಆಸಕ್ತಿ ಬೇಡ. ಆದರೆ ಧರ್ಮದಿಂದ ರಾಜ್ಯವನ್ನು ಆಳಿ ಪ್ರಜೆಗಳ ಪಾಲನೆ ಮಾಡಬೇಕಾದದ್ದು ನಮ್ಮ ಸೋಮವಂಶದ ರಾಜರ ಕರ್ತವ್ಯ. ಸೂರ್ಯವಂಶ ಸೋಮವಂಶಗಳಲ್ಲಿ ಬಂದ ರಾಜರೆಲ್ಲ ಧರ್ಮದಿಂದ ರಾಜ್ಯವನ್ನು ಪಾಲನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ನನ್ನ ಕರ್ತವ್ಯದಿಂದ ನಾನು ಭ್ರಷ್ಟನಾಗಿದ್ದೇನಲ್ಲ. ಪಾರತಂತ್ರ್ಯಂ ಮಹದ್ದುಃಖಂ ಮರಣಾದ ತಿರಿಚ್ಯತೆ. ಈ ಪಾರತಂತ್ರ್ಯವೆಂಬ ದುಃಖ ನನಗೆ ಬೇಡ. ನಾನು ಧರ್ಮದಿಂದ ರಾಜ್ಯವನ್ನು ಆಳಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಅದನ್ನು ಹೇಗಾದರೂ ಮಾಡಿ ಪರಮಾತ್ಮ ನೀನು ಅನುಗ್ರಹಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗೇ ದಡದಿದ್ದಾನೆ. ನಡೆದು ನಡೆದು ಅಲ್ಲಿಯೇ ಮಲಗಿದ್ದಾನೆ, ಕನಸು ಕಾಣ್ತಾ ಇದ್ದಾನೆ. ಆಗ ಇವನಿಗೆ ಅಶರೀರವಾಣಿಯಾಗಿದೆ. ಅಶರೀರವಾಣಿಯಾದಾಗ ಎದ್ದು ನೋಡ್ತಾನೆ. ಅಶರೀರ ಜಗಾದೈನಂ ತದಾನೀಂ ಶೋಕಪೀಡಿತಂ ಮಾ ಶುಚಸ್ತ್ವಂ ಮಹಾಬಾಹೋ ಧೈರ್ಯ ಮಾಲಂಬ ಬುದ್ಧಿಮಾನ್. ಯಾವುದೇ ರೀತಿಯ ದುಃಖಕ್ಕೆ ನಿನಗೆ ಕಾರಣ ಇಲ್ಲ. ಬಹಳ ಉತ್ತಮವಾದ ಕ್ಷೇತ್ರಕ್ಕೆ ನೀನು ಬಂದಿದ್ದೆ, ಸಮೀಪಕ್ಕೆ ಬಂದಿದ್ದೆ. ಪದ್ಮಸರೋವರದಲ್ಲಿ ನೀನು ಸ್ನಾನ ಮಾಡಿ ಇಲ್ಲಿಯೇ ವಿಶ್ರಾಂತಿಯನ್ನು ಪಡೀತಾ ಇದ್ದೀಯಲ್ಲ. ಇದರ ಉತ್ತರ ದಿಗ್ಭಾಗಕ್ಕೇನೆ ಶ್ರೇಷ್ಠವಾದಂತಹ ವೆಂಕಟಾಚಲ ಇದೆಯಪ್ಪ. ವೆಂಕಟಾಚಲ ಇತ್ತೇವ ಪ್ರಚಿತ ಪೃಥಿವೀತಲೆ. ಕಾಮಧೇನು ಇದ್ದಂತೆ, ಚಿಂತಾಮಣಿ ಇದ್ದಂತೆ ಅದು. ಚಿಂತಾಮಣಿರಿ ವಾರ್ತಾನಂ ತತ್ರಾಸ್ತೆ ಕಮಲಾಪತಿ ನಿರ್ಹೇತುಕ ದಯಾಪೂರ್ಣ ಶ್ರಿತಾನಾಂ ಇಷ್ಟದಸ್ಸದ. ಯಾವ ರೀತಿಯ ಕಾರಣವಿಲ್ಲದಂತೆ, ಸ್ವಾರ್ಥದ ಲೇಷವೂ ಇಲ್ಲದಂತೆ, ನಿಸ್ವಾರ್ಥವಾಗಿ ತನ್ನ ಯಾವ ಪ್ರಯೋಜನವನ್ನು ಇಟ್ಟುಕೊಳ್ಳದಂತೆ ಭಕ್ತರ ಉದ್ಧಾರವನ್ನು ಮಾಡುವಂತಹ ಸ್ವಾಮಿ ಶ್ರೀನಿವಾಸ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಪರ್ವತದಲ್ಲಿ. ಯಾಕಪ್ಪ ನಿನಗೆ ಚಿಂತೆ? ಏಳು, ಉತ್ತಿಷ್ಠ ತತ್ರ ಗಚ್ಚತ್ವಂ. ಅಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಒಂದು ಆಶ್ರಮವನ್ನು, ಒಂದು ಸಣ್ಣ ಕುಟೀರವನ್ನು ಕಟ್ಟಿಕೋ. ಅಲ್ಲಿ ವಾಸ ಮಾಡು. ನಿತ್ಯದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಯೇ ಪಕ್ಕದಲ್ಲಿರುವಂತಹ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡು. ಈ ರೀತಿ ಆರು ತಿಂಗಳು ನೀನು ಆ ಭಗವಂತನ ಸೇವೆಯನ್ನು ಮಾಡು. ವ್ಯಾಸರಾಜರು ಯಂತ್ರೋದ್ಧಾರಕ ಪ್ರಾಣದೇವರ ಸೇವೆಯನ್ನು ಆರು ತಿಂಗಳು ಮಾಡಿದರೆ ನಿಮ್ಮ ಎಲ್ಲ ಅಭೀಷ್ಟಗಳ ಸಿದ್ಧಿಯಾಗ್ತದೆ, ಷಣ್ಮಾಸ ಅಭ್ಯಂತರೇ ಖಲು ಅಂತ ಹೇಳಿದಂತೆ, ಆರು ತಿಂಗಳು ಜೀವೋತ್ತಮರ ಸೇವೆಯನ್ನು ಮಾಡಿದರೆ ಯಾವ ರೀತಿ ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ ಅಂತ ವ್ಯಾಸರಾಜರು ಹೇಳಿದರೋ ಹಾಗೆ ಸರ್ವೋತ್ತಮನಾದ ಶ್ರೀಹರಿಯ ಸೇವೆಯನ್ನು, ಶ್ರೀನಿವಾಸನ ಸೇವೆಯನ್ನು ಆರು ತಿಂಗಳು ಸತತವಾಗಿ ನೀನು ಮಾಡಪ್ಪ, ನಿನಗೆಲ್ಲ ಕಲ್ಯಾಣವಾಗತ್ತೆ ಅಂತ ಆಕಾಶವಾಣಿಯಾದದ್ದನ್ನು ಕೇಳಿದ್ದಾನೆ. ಬಹಳ ಸಂತೋಷವಾಗಿದೆ. ಭಕ್ತಿಯಿಂದ ಆ ಶೇಷಾಚಲದಲ್ಲಿ ಶೇಷದೇವರ ಸನ್ನಿಧಾನ ಇದೆ, ಸಾಕ್ಷಾತ್ ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳಿದು ಭಕ್ತಿಯಿಂದ ಪರ್ವತಾರೋಹಣವನ್ನು ಮಾಡ್ತಾ ಮೇಲೆ ಹೋಗಿದ್ದಾನೆ. ನಿತ್ಯದಲ್ಲಿ ಮೂರು ಹೊತ್ತು ಸ್ನಾನ ಮಾಡ್ತಾ ಇದ್ದಾನೆ, ವೆಂಕಟೇಶ ದೇವರ ಸೇವೆಯನ್ನು ಮಾಡ್ತಾ ಇದ್ದಾನೆ. ನಿರ್ವ್ಯಾಜವಾದ ಭಕ್ತಿಯಿಂದ ಆ ಪರಮಾತ್ಮನಿಗೆ ಶರಣು ಹೋಗಿದ್ದಾನೆ ಭಗವಂತ. ಶಂಖಚಕ್ರಗದ ವಾಣಿಯಾದ ಪರಮಾತ್ಮ ಶ್ರೀಭೂ ಸಮೇತನಾಗಿ ಸಕಲ ದೇವತೆಗಳಿಂದ, ವಸು ರುದ್ರ ಆದಿತ್ಯಾದಿ ದೇವತೆಗಳು, ಯಕ್ಷರು, ಕಿನ್ನರರು, ನಾಗರು, ಸಿದ್ಧರು, ಸಾಧ್ಯರು ಎಲ್ಲರೂ ಭಗವಂತನ ಸೇವೆಗೆ ಸಿದ್ಧರಾಗಿದ್ದಾರೆ. ಆ ಪರಮಾತ್ಮನ ದರ್ಶನವನ್ನು, ಏಕಾಕಿಯಾದ ಭಗವಂತನ ದರ್ಶನವನ್ನು ಮಾಡಲಿಲ್ಲ ಅವನು. ಸರ್ವರಿಂದಲೂ ಸೇವ್ಯನಾದ, ಸರ್ವರಿಂದಲೂ ಪೂಜ್ಯನಾದ, ಸರ್ವೋತ್ತಮನಾದ ಶ್ರೀನಿವಾಸನ ದರ್ಶನವನ್ನು ಆ ಸರ್ವೋತ್ತಮವಾದ ರೀತಿಯಲ್ಲಿಯೇ ಮಾಡಿದ್ದ. ಅಷ್ಟು ಉತ್ತಮವಾಗಿ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿದ. ಗುರುಗಳ, ಜ್ಞಾನಿಗಳ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟು, ಅಶರೀರ ವಾಣಿಯ ಮೇಲೆ ವಿಶ್ವಾಸವನ್ನಿಟ್ಟು ಸೇವೆಯನ್ನು ಮಾಡಿದ ಶ್ರೀನಿವಾಸನ ದರ್ಶನವಾಗಿದೆ. ಸ್ತೋತ್ರವನ್ನು ಮಾಡಿದ್ದಾನೆ. ದೇವದೇವ ಜಗನ್ನಾಥ ಜಗದ್ರಕ್ಷಣ ತತ್ಪರ ಭವದ್ದತ್ತಂ ಕ್ರಮಾಯಾತಂ ಸ್ವಾಮಿತ್ವಂ ಮಮ ಕೇಶವ.
ಶ್ರೀಮದ್ಭಾಗವತದ ಪಂಚಮಸ್ಕಂಧದಲ್ಲಿ ಹೇಳುತ್ತಾರೆ. ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿಯೂ ಇದನ್ನು ಉದಾಹರಣೆ ಮಾಡುತ್ತಾರೆ. ಸ್ವಸ್ವಾಮಿ ಭಾವೋ ಧ್ರುವ ಯೇಷ ಯತ್ರ ತರ್ಹೆಚ್ಚುತೇ ಸೌ ಇತಿ ಕೃತ್ಯ ಯೋಗ. ನಿಯತವಾದ ನಿಸ್ಸೀಮವಾದಂತಹ ಸ್ವತಂತ್ರವಾದ ಸ್ವಾಮಿತ್ವ ನಿಯಾಮಕತ್ವ ಇರುವುದು ದೇವರೊಬ್ಬರಿಗೇ, ಇನ್ನುಳಿದ ಯಾವ ದೇವತೆಗಳಿಗೂ ಇಲ್ಲ. ಭಗವದ್ ಅಧೀನವಾದ ಸ್ವಾಮಿತ್ವ ದೇವತೆಗಳಿಗೆ ಇದೆ. ಈ ಲೌಕಿಕದಲ್ಲಿರುವ ರಾಜರಿಗೆ ಇರುವಂತಹ ಸ್ವಾಮಿತ್ವ ಮಾತ್ರ ಇದು ತಾತ್ಕಾಲಿಕ, ನಿಯತವೂ ಅಲ್ಲ. ಇವತ್ತು ರಾಜನಾದವನು ನಾಳೆ ಪ್ರಜೆಯಾಗಬಹುದು. ಈಗಿನ ಕಾಲದಲ್ಲಿ ಅಂತೂ ಕೆಲವು ದಿನ ರಾಜ, ಮತ್ತೆ ಅವನು ಪ್ರಜೆ. ಹಿಂದಿನ ಕಾಲದಲ್ಲಿ ಅವರು ತಮ್ಮ ಜೀವಮಾನ ಇರೋವರೆಗೆ ರಾಜರಾಗಿದ್ದರು, ಜನ್ಮಾಂತರದಲ್ಲಿ ಮತ್ತೆ ಪ್ರಜೆಗಳಾಗ್ತಾ ಇದ್ರು. ಇಡೀ ಒಂದು ಬ್ರಹ್ಮಕಲ್ಪದವರೆಗೆ ಇಂತಿಂತಹ ದೇವತೆಗಳಿಗೆ ಇಂತಿಂತಹ ಸ್ಥಾನಗಳು ಅಂತ ಒಂದು ವ್ಯವಸ್ಥೆ ಇದ್ದ ಹಾಗೆ, ಒಂದು ಕಲ್ಪದವರೆಗೆ ರಾಜರು ಇವರೇ ಅಂತ ಹೀಗೆಲ್ಲ ವ್ಯವಸ್ಥೆ ಇಲ್ಲ. ಅನಾದಿ ಅನಂತ ಕಾಲದವರೆಗೆ ಇರುವಂತಹ ನಿಯತವಾದ ಸ್ವಾಮಿತ್ವ ದೇವರಿಗೆ ಸ್ವತಂತ್ರವಾದದ್ದು. ಅವನ ಅಧೀನವಾದದ್ದು ಒಂದು ಕಲ್ಪದವರೆಗೆ ಸ್ವಾಮಿತ್ವ ದೇವತೆಗಳಿಗೆ, ಒಂದು ಜನ್ಮದವರೆಗೆ ಮಾತ್ರ. ಆ ಜನ್ಮದಲ್ಲಿಯೂ ಕೆಲವೇ ಕಾಲದವರೆಗೆ ಮಾತ್ರ ಮನುಷ್ಯರಿಗೆ ಸ್ವಾಮಿತ್ವ ಅನ್ನೋದು ಇರುತ್ತೆ. ಆದರೆ ಆ ನೀನು ಕೊಟ್ಟ ಸ್ವಾಮಿತ್ವದ ಸದುಪಯೋಗವನ್ನು ಮಾಡಿಕೊಂಡು ಧರ್ಮದಿಂದ ರಾಜ್ಯವನ್ನು ಪಾಲನೆ ಮಾಡುವ ಯೋಗವನ್ನು ನನಗೆ ಕರುಣಿಸು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಪರಮಾತ್ಮ ಅನುಗ್ರಹ ಮಾಡಿದ. ನೀನು ಮಾಡಿದ ಈ ಸ್ನಾನ, ಮೂರು ಹೊತ್ತು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾ ಇದ್ದಿ, ನನ್ನ ಸೇವೆಯನ್ನು ಮಾಡ್ತಾ ಇದ್ದಿ, ಈ ಕಾರಣಕ್ಕಾಗಿ ನಿನಗೆ ಮತ್ತೆ ಸ್ವಾಮಿತ್ವ ಬರುತ್ತೆ, ನೀನೇನು ಚಿಂತೆ ಮಾಡಬೇಡ ಅಂತ ಅವನಿಗೆ ದೇವರು ಅನುಗ್ರಹವನ್ನು ಮಾಡಿದ್ದಾರೆ. ಸ್ವಾಮಿ ಪುಷ್ಕರಣಿ ಅಂತನ್ನುವ ಹೆಸರು ಈ ಒಂದು ಕಾರಣಕ್ಕಾಗಿಯೂ ಸಾರ್ಥಕವಾಗಿ. ಕೆಲವರೆಲ್ಲ ಗೊಂದಲ ಮಾಡಿಕೊಳ್ಳುತ್ತಾರೆ. ಒಂದು ಶಬ್ದಕ್ಕೆ ಒಂದು ಅರ್ಥವನ್ನು ಕೇಳಿರ್ತಾರೆ, ಇನ್ನೊಂದು ಅರ್ಥ ಹೇಳಿದರೆ ಓ ಎರಡೆರಡು ಅರ್ಥ ಹೇಗೆ, ಈ ಹೆಸರು ಮೊದಲೇ ಇತ್ತಲ್ವೋ, ಮೊದಲೇ ಇತ್ತು ಅಂದಮೇಲೆ ಒಂದು ಅರ್ಥ ಇದ್ದಮೇಲೆ ಇನ್ನೊಂದು ಅರ್ಥ ಬರೋದು ಹೇಗೆ, ಹಾಗೆಲ್ಲ ತಲೆ ಕೆಡಿಸಿಕೊಂಡು ಗೊಂದಲ ಮಾಡಿಕೊಳ್ತಾರೆ. ಪುರಾಣಗಳಲ್ಲಿಯೇ ಈ ತರಹದ ಕ್ರಮ ಉಂಟು. ಒಂದರ್ಥದಲ್ಲಿ ಮೊದಲಿನಿಂದ ಆ ಶಬ್ದ ಬಳಕೆಯಲ್ಲಿದ್ದರೂ ಕೂಡ ವಿಶೇಷ ಕಾರಣದಿಂದಾಗಿ ಹೊಸ ಅರ್ಥವನ್ನು ಪಡೆಯುತ್ತೆ. ಜ್ಞಾನಿಗಳು, ದೇವತೆಗಳು, ಭಗವಂತ ಸ್ವಯಂ ವ್ಯುತ್ಪತ್ತಿಯನ್ನು ಹೇಳಿ ತೋರಿಸ್ತಾನೆ. ಆಗ ಆ ಶಬ್ದಕ್ಕೆ ಇನ್ನೊಂದು ರೀತಿಯ ಅರ್ಥದಲ್ಲಿಯೂ ವಿವಕ್ಷೆಯಿಂದ ವಿವಕ್ಷೆಯನ್ನು ಮಾಡಿ ಪ್ರಯೋಗ ಮಾಡುವುದುಂಟು. ಪರಮಾತ್ಮನೇ ಹೇಳ್ತಾನೆ, ನೋಡಪ್ಪ ಸ್ವಾಮಿ ಪುಷ್ಕರಣಿ ಅಂತ ಇದಕ್ಕೆ ಮೊದಲಿನಿಂದ ರೂಢವಾದಂತಹ ಒಂದು ಹೆಸರಿದೆ. ಸ್ವಾಮಿ ಪುಷ್ಕರಣಿ ಶಬ್ದೋ ರೂಢಸ್ತಸ್ಮಿನ್ ಸರೋವರೇ. ಜ್ಞಾನಿಗಳು ಇದಕ್ಕೆ ಸ್ವಾಮಿ ಪುಷ್ಕರಣಿ ಅಂತ ಕರೆಯುವುದಕ್ಕೆ ಒಂದು ರೀತಿಯ ಯೋಗವನ್ನು, ಶಬ್ದಗಳ ಅವಯವಗಳ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಸ್ವಾಮಿನೀಯತಃ, ಎಲ್ಲ ತೀರ್ಥಗಳ ಸ್ವಾಮಿತ್ವ ಇದಕ್ಕಿದೆ, ಶ್ರೇಷ್ಠವಾದ ತೀರ್ಥ, ಆದ್ದರಿಂದ ಇದು ಸ್ವಾಮಿ ಪುಷ್ಕರಣಿಯಿಂದ. ಈಗ ಇದಕ್ಕೆ ಇನ್ನೂ ಒಂದು ಅರ್ಥ ಬಂತು, ಸ್ವಾಮಿತ್ವಸ್ಯ ಪ್ರಧಾನಚ್ಚ ಸ್ವಾಮಿ ಪುಷ್ಕರಣಿತ್ವಿಯಂ. ನೀನು ಸ್ವಾಮಿತ್ವವನ್ನು ಕಳೆದುಕೊಂಡು ಇಲ್ಲಿ ಸೇವೆ ಮಾಡಿ ಸ್ವಾಮಿತ್ವವನ್ನು ಪಡೆದಿದ್ದೀಯಲ್ಲ, ಸ್ವಾಮಿತ್ವವನ್ನು ಕೊಡುವ ತೀರ್ಥ, ಆದ್ದರಿಂದಲೂ ಇದು ಸ್ವಾಮಿ ಪುಷ್ಕರಣಿಯಾಯಿತು. ಅಂತಹ ಶ್ರೇಷ್ಠವಾದ ಸರ್ವಸ್ವಾಮಿಯಾದ ಪರಮಾತ್ಮನ ಪೂಜೆಗೆ ಉಪಯೋಗವಾಗುವ ತೀರ್ಥ ಅದು. ಆ ಸರ್ವಸ್ವಾಮಿಯಾದ ಪರಮಾತ್ಮನ ಸೇವೆಗೆ ಉಪಯುಕ್ತವಾಗುವ ತೀರ್ಥ, ಆ ಅನುಸಂಧಾನದಿಂದ ಅಲ್ಲಿ ಸ್ನಾನವನ್ನು ಮಾಡಿದರೆ ಅವನವನ ಯೋಗ್ಯತೆಗೆ ತಕ್ಕ ಸ್ವಾಮಿತ್ವವನ್ನು ಆ ತೀರ್ಥ ದಯಪಾಲಿಸ್ತದೆ ಅಂತನ್ನುವುದರಲ್ಲಿ ಸಂಶಯವಿಲ್ಲ. ಅಂದು ಆ ರಾಜ ರಾಜ್ಯವನ್ನು ಕಳೆದುಕೊಂಡಾಗ ಸ್ನಾನ ಮಾಡಿದ, ರಾಜ್ಯವನ್ನು ಮರಳಿ ಪಡೆದ, ಸರಿ ಇಂದು ನಮಗೇನು ಲಾಭ, ನಾವಂತೂ ರಾಜರಲ್ಲ, ರಾಜ್ಯವೇ ಇಲ್ಲ, ಕಳೆದುಕೊಳ್ಳುವ ಪ್ರಸಂಗವೇ ಇಲ್ಲ, ಪಡೆದುಕೊಳ್ಳುವುದು ಎಂಥದು, ನಮಗೇಕೆ ಸ್ವಾಮಿ ಪುಷ್ಕರಣಿಯ ಸ್ನಾನ, ನಾವೆಲ್ಲ ರಾಜರೇ, ಜೀವನೇ ರಾಜ, ಈ ದೇಹವೇ ರಾಜ್ಯ, ಇಂದ್ರಿಯಗಳೇ ಪ್ರಜೆಗಳಿದ್ದಂತೆ, ಆ ಇಂದ್ರಿಯಗಳ ಮೇಲೆ ಇವನಿಗೆ ಒಡೆತನ ಇರಬೇಕು, ಇಲ್ಲ ಇವನೇ ಇಂದ್ರಿಯಗಳಿಗೆ ದಾಸನಾಗುವ ಪ್ರಸಂಗ ಬಂದಿದೆ. ಜಿಹ್ವೈ ಕಥೋಚ್ಯುತ ವಿಕರ್ಷತಿ ಮಹಾವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದೃಕ್ವಚ ಕರ್ಮಶಕ್ತಿ
ಬಹ್ವ್ಯಸ್ಸ ಪತ್ನಿ ಇವ ಗೇಹ ಪತಿಂ ಲುನಂತಿ. ಒಂದೊಂದು ಇಂದ್ರಿಯಗಳು ಒಂದೊಂದು ವಿಷಯಗಳ ಕಡೆಗೆ ಮನುಷ್ಯನನ್ನು ಎಳೆದೆಳೆದು ಅವನನ್ನು ಭೋಗಾಸಕ್ತನನ್ನಾಗಿ ಮಾಡುತ್ತವೆ. ಮೋಕ್ಷ ಮಾರ್ಗದಲ್ಲಿ ಅವನು ಪ್ರವೃತ್ತನಾಗುವಂತೆ ಮಾಡೋದಿಲ್ಲ, ಅವನಿಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡುತ್ತವೆ. ಅಂತಹ ಎಲ್ಲ ಇಂದ್ರಿಯಗಳ ಮೇಲೆ ಇವನಿಗೆ ಸ್ವಾಮಿತ್ವ ಬರಬೇಕು. ನಿಜವಾಗಿ ಇಂದ್ರ, ಇಂದ್ರ ಅಂದರೆ ಜೀವ, ಇಂದ್ರ ಅಂದರೆ ಸ್ವಾಮಿ, ಇಂದ್ರ ಅಂದರೆ ಸ್ವಾಮಿ. ಇಂದ್ರನಾದ ಸ್ವಾಮಿಯಾದ ಈ ಜೀವನ ಉಪಯೋಗಕ್ಕೆ ಬರ್ತವೆ ಅನ್ನೋದಕ್ಕೆ ಅವುಗಳಿಗೆ ಇಂದ್ರಿಯ ಅಂತ ಕರೆಯೋದು. ಆದರೆ ಇವನ ತನ್ನ ಇಂದ್ರತೆಯನ್ನೇ ಕಳೆದುಕೊಂಡಿದ್ದಾನೆ, ಸ್ವಾಮಿತ್ವವನ್ನೇ ಕಳೆದುಕೊಂಡಿದ್ದಾನೆ, ತಾನೇ ಇಂದ್ರಿಯಗಳ ದಾಸನಾಗಿದ್ದಾನೆ. ಹೀಗಾಗಿ ಆ ಮೋಕ್ಷ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಬಾರದು. ಹಾಗಾದರೆ ನಾವೆಲ್ಲ ಏನು ಮಾಡಬೇಕೀಗ? ಆ ಭಗವಂತನ ಸೇವೆಯನ್ನು ಮಾಡಬೇಕು. ಶಕ್ತಿ ಇದ್ದಾಗ, ಸಮಯ ಅನುಕೂಲತೆಗಳಿದ್ದಾಗ ಸ್ವಾಮಿ ಪುಷ್ಕರಣೆಯ ಸ್ನಾನವನ್ನು ಮಾಡಿ ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕಾದದ್ದು. ಪರಮಾತ್ಮ, ನಾವು ಇಂದ್ರಿಯಗಳಿಗೆ ದಾಸರಾಗಿದ್ದೇವೆ, ನಮಗೆ ಸ್ವಾಮಿತ್ವ ಬರಬೇಕು. ನಿನ್ನ ಸೇವೆಗೆ ಉಪಯುಕ್ತವಾಗೋ ಹಾಗೆ, ನಾವು ಹೇಗೆ ಹೇಳ್ತೇವೋ ಹಾಗೆ ಇಂದ್ರಿಯಗಳು ನಮ್ಮ ಮಾತು ಕೇಳಬೇಕು. ಆ ರೀತಿ ದೇವರನ್ನೇ ನೋಡು, ದೇವರ ನಿರ್ಮಾಲ್ಯವನ್ನೇ ಆಘ್ರಾಣನೆ ಮಾಡು, ದೇವರ ನೈವೇದ್ಯವನ್ನೇ ನೀನು ಸೇವನೆ ಮಾಡು, ದೇವರ ಶಬ್ದಗಳನ್ನೇ ಕೇಳು, ದೇವರ ಭಗವದ್ಭಕ್ತರ ಸ್ಪರ್ಶವನ್ನು, ಅವರ ಪಾದಸ್ಪರ್ಶವನ್ನೇ ಮಾಡು ಅನ್ನುವ ರೀತಿಯಲ್ಲಿ ನಮ್ಮ ಇಂದ್ರಿಯಗಳಿಗೆ ನಾವು ಕೊಟ್ಟ ಆದೇಶಗಳನ್ನು ಅವುಗಳು ಪರಿಪಾಲನೆ ಮಾಡಬೇಕು. ಆ ರೀತಿ ನಮಗೊಂದು ಸ್ವಾಮಿತ್ವವನ್ನು ಕರುಣಿಸುವಂತ ಆ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅಂತಹ ಒಂದು ಸ್ವಾಮಿತ್ವವನ್ನು ನೀಡುವ ಈ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದ್ದಾನೆ, ಪರಮಾತ್ಮ ವರ ಕೊಟ್ಟ. ಇವನು ಅಲ್ಲಿಂದ ತನ್ನ ಪುನಃ ಸಂಚಾರ ಮಾಡ್ತಾ ಮಾಡ್ತಾ ಗೋದಾವರಿ ತೀರಕ್ಕೆ ಬಂದಿದ್ದಾನೆ. ಗೋದಾವರಿ ತೀರ ದೇಶೇ, ತನ್ನ ಪಾಡಿಗೆ ತಾನು ಸಂಚಾರ ಮಾಡ್ತಾ ಗೋದಾವರಿ ತೀರಕ್ಕೆ ಬಂದಾಗ ಯಾವ ಅನೇಕ ರಾಜರುಗಳು ಸೇರಿ ಇವನ ಮೇಲೆ ಮುತ್ತಿಗೆ ಹಾಕಿ ರಾಜ್ಯವನ್ನು ಅಪಹಾರ ಮಾಡಿಕೊಂಡಿದ್ರು, ಅವರ ರಾಜ್ಯವನ್ನು ಆಳ್ತಾ ಇದ್ರು. ಏನೋ ಒಂದು ಕಾರಣಕ್ಕೆ ಅವರಲ್ಲಿ ಪರಸ್ಪರವಾಗಿ ವೈಮನಸ್ಸು ಬಂದು ಪರಸ್ಪರ ಹೊಡೆದಾಟ ಆಗಿ ಯಾರಿಗೂ ರಾಜ್ಯವನ್ನು ಆಳುವುದಕ್ಕೆ ಆಗದಂತೆ, ಬೇಡಪ್ಪ ಇದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ, ಮೊದಲು ಆಳ್ತಾ ಇದ್ನೆಲ್ಲ ಶಂಖಣ ಅವನಿಗೆ ಒಪ್ಪಿಸೋಣ ಅಂತ ಅವರಿಗೇ ಬುದ್ಧಿ ಬಂದಿದೆ. ಅವರಿಗೇ ಬುದ್ಧಿಗೆ ಪ್ರಚೋದನೆಯಾಗಿ ಹುಡುಕಿಕೊಂಡು ಬಂದಿದ್ದಾರೆ, ಪ್ರಜೆಗಳನ್ನು ಕೊಟ್ಟು ಕಳಿಸಿದ್ದಾರೆ ಅವನನ್ನು ಕರೆದುಕೊಂಡು ಬನ್ನಿ ಅಂತ. ನೀನೇ ರಾಜ್ಯವನ್ನು ತೆಗೆದುಕೊಳ್ಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ ಮಹಾರಾಯ, ಬಾ ಅಂತ ಗೋದಾವರಿ ತೀರದಲ್ಲಿದ್ದಂತಹ ಇವನನ್ನು ಕರೆದುಕೊಂಡು ಕಾಂಭೋಜ ದೇಶಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಇವನನ್ನು ಪಟ್ಟಾಭಿಷೇಕ ಮಾಡಿ ಪುನಃ ರಾಜ್ಯವನ್ನು ಆಳುವುದಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ. ವೆಂಕಟೇಶ ಪ್ರಸಾದೇನ ಚಕ್ರೇ ರಾಜ್ಯಂ ಅಕಂಟಕಂ ಶ್ರುತಂ ಮಹತ್ವಂ ತೀರ್ಥಸ್ಯ ಮುನಯಃ ಕಿಂ ತಪೋಧನಾಃ. ಈ ರೀತಿ ಆ ವೆಂಕಟೇಶ ದೇವರ ಅನುಗ್ರಹದಿಂದ ರಾಜ್ಯವನ್ನು ಆಳಿದ್ದಾನೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆಯುರ ಆರೋಗ್ಯ ಐಶ್ವರ್ಯ, ಆ ವೃದ್ಧನಿಗೆ ಆಯುರಾರೋಗ್ಯಗಳನ್ನು ಕೊಟ್ಟ, ಐಶ್ವರ್ಯ ಅಂದರೆ ಅಧಿಕಾರ, ಶ್ರೇಷ್ಠವಾದ ಅಧಿಕಾರವನ್ನು ಈ ಶಂಖಣ ಎಂಬ ರಾಜನಿಗೆ ಕೊಟ್ಟಿದ್ದಾನೆ ವೆಂಕಟೇಶ ದೇವರು. ಆತ್ಮಾರಾಮ ಎಂಬಂತಹ ಒಬ್ಬ ಬ್ರಾಹ್ಮಣ, ಅವನಿಗೆ ಐಶ್ವರ್ಯ ಅಂದರೆ ಕನ್ನಡದಲ್ಲಿ ಬಳಸ್ತೇವಲ್ಲ ಐಶ್ವರ್ಯ ಅಂದರೆ ಸಂಪತ್ತು ಅನ್ನೋ ಅರ್ಥದಲ್ಲಿ, ಉತ್ತಮವಾದಂತಹ ಸಂಪತ್ತನ್ನು ಕೊಟ್ಟು ದೇವರ ರಕ್ಷಣೆ ಮಾಡಿದ್ದಾನೆ. ಈ ತರಹದ ಆರೋಗ್ಯ ಐಶ್ವರ್ಯ ಸಂಪತ್ತುಗಳಿಗಾಗಿ ಮಾತ್ರ ದೇವರನ್ನು ಭಜಿಸಬೇಕು ಅನ್ನುವುದರಲ್ಲಿ ತಾತ್ಪರ್ಯವಲ್ಲ. ಭಕ್ತರಿಗೆ ಬೇಕಾದ ಲೌಕಿಕ ಅಲೌಕಿಕ ಸಕಲಾಭಿಷ್ಟಗಳನ್ನು ಕೊಡುವ ಸಾಮರ್ಥ್ಯ ದೇವರಿಗಿದೆ. ಬೇಡಬಾರದು, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಎನ್ನುವ ರೀತಿಯಲ್ಲಿ ಏನು ಬೇಕಾದರೂ ಭಗವಂತನಿಗೆ ಬೇಡಬೇಕು, ಬೇರೆಯವರನ್ನು ಬೇಡಬಾರದು ಅನ್ನುವುದನ್ನು ತಿಳಿಸಿಕೊಡುವುದಕ್ಕೆ, ಸರ್ವವನ್ನೂ ಕೊಡುವುದಕ್ಕೆ ಪರಮಾತ್ಮ ಸಮರ್ಥ. ಅಯಂ ಸರ್ವೇಷ್ಟದಾತ ಮೇ ಸರ್ವಾರಿಷ್ಟ ನಿವಾರಕಃ ಸರ್ವೋತ್ಕೃಷ್ಟೋಯಮೇವೈಕಃ ತದೀಯೋಹಂ ಸಮೇಪತಿ. ಸಕಲ ಇಷ್ಟಪ್ರದಾತೃವಾಗಿದ್ದಾನೆ ಪರಮಾತ್ಮ ಅಂತನ್ನುವ ತತ್ವವನ್ನು ತಿಳಿಸಿಕೊಡುವುದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಋಷಿಗಳೇ ನಮಗೆ ತಿಳಿಸಿದಂತಹ ಮಾತು ಅಂತ ಸೂತಾಚಾರ್ಯರು ಇನ್ನೊಂದು ಉದಾಹರಣೆಯನ್ನು ಹೇಳುತ್ತಾರೆ. ಮಧ್ಯದೇಶದಲ್ಲಿರತಕ್ಕಂತಹ ಒಬ್ಬ ಬ್ರಾಹ್ಮಣ ಆತ್ಮಾರಾಮ ಅಂತ,
ಪರಮ ವಿಷ್ಣು ಭಕ್ತ, ವೇದಾದಿ ಸಕಲ ಸತ್ಶಾಸ್ತ್ರಗಳಲ್ಲಿ ಪಾರಂಗತನಾದಂತಹ ವ್ಯಕ್ತಿ. ತಂದೆ ಇರೋವರೆಗೆ ಬೇಕಾದಷ್ಟು ಸಂಪತ್ತು, ಬೇಕಾದಷ್ಟು ವೈಭವದಿಂದ ಯಜ್ಞಯಾಗಾದಿಗಳು, ಅನ್ನದಾನಾದಿಗಳೆಲ್ಲ ನಡೀತಾ ಇತ್ತು, ಸುಖವಾಗಿದ್ದಾರೆ. ತಂದೆ ತೀರಿಕೊಂಡ ಮೇಲೆ ತಂದೆಯ ಪುಣ್ಯದಿಂದಲೇ ಸಂಪತ್ತಿತ್ತೋ ಏನೋ, ಮನೆಯಲ್ಲಿ ಸಂಪತ್ತೆಲ್ಲ ನಶಿಸಿ ಹೋಗಿದೆ, ಹೊಟ್ಟೆಗಿಲ್ಲದಂತಾಗಿದೆ, ಬಹಳ ಕಷ್ಟಪಡ್ತಾ ಇದ್ದಾನೆ. ಬೇಕಾದಷ್ಟು ಅಧ್ಯಯನ ಮಾಡಿದ್ದೇವೆ, ಜ್ಞಾನ ಇದೆ, ವಿದ್ಯೆ ಇದೆ ನಿಜ, ಆದರೆ ಉಪಜೀವನಕ್ಕೇನಿಲ್ಲ, ಹೇಗೆ ಬದುಕಬೇಕು, ಬಹಳ ಚಿಂತಾಕ್ರಾಂತನಾಗಿದ್ದಾನೆ. ಬಂದವರಿಗೆ ಒಂದು ತುತ್ತು ಅನ್ನಕ್ಕೆ ಹಾಕುವುದಿಲ್ಲ. ಸಂಜೆ ತನಕ ಇದ್ದು ಸಣ್ಣ ಸೌಟ ತುಂಬ ಗಂಜಿ ಕಾಣದೆ ಬಳಲಿದೆನು. ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ, ಇನ್ನೊಬ್ಬರಿಗೆ ಕೊಡೋ ಹಾಗಿಲ್ಲ, ಏನಪ್ಪ ಇದು ಪರಿಸ್ಥಿತಿ, ಹೀಗೆ ಬಂದು ಹೋಯ್ತಲ್ಲ, ಬಹಳ ದುಃಖ ಪಡ್ತಾ ಇದ್ದಾನೆ. ಹೀಗೇ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಕಪಿಲ ತೀರ್ಥಕ್ಕೆ ಬಂದಿದ್ದಾನೆ. ತಿರುಪತಿಯ ಬೆಟ್ಟದ ಕೆಳಭಾಗದಲ್ಲಿರತಕ್ಕಂತಹ ಕಪಿಲತೀರ್ಥ ಕಪಿಲೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದಾನೆ. ಅಲ್ಲಿ ಸ್ನಾನ ಮಾಡಿದ, ಹಾಗೆಯೇ ಮುಂದೆ ಹೋಗ್ತಾ ಇದ್ದಾನೆ. 17 ತೀರ್ಥಗಳು, ಒಂದೊಂದು ತೀರ್ಥಗಳಲ್ಲಿಯೂ ಸ್ನಾನ ಮಾಡ್ತಾ ಮಾಡ್ತಾ ಬೆಟ್ಟವನ್ನು ಹತ್ತಾ ಇದ್ದಾನೆ. ಸ್ನಾನ ಮಾಡಿದಂತೆ ಮಾಡಿದಂತೆ ಪಾಪಗಳನ್ನು ಕಳೆದುಕೊಳ್ತಾ ಇದ್ದಾನೆ. ಏನೋ ಒಂದು ಮನಸ್ಸಿನಲ್ಲಿ ಒಂದು ಪ್ರಫುಲ್ಲತೆ, ಪ್ರಶಾಂತತೆ, ಆತ್ಮವಿಶ್ವಾಸ ಬೆಳೀತಾ ಇದೆ. ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಕ್ಕೂ ಪಾಪವೇ ಕಾರಣ, ಮನಸ್ಸಿನಲ್ಲಿ ಪ್ರಕ್ಷುಬ್ಧತೆ ಬರುವುದಕ್ಕೂ ಪಾಪವೇ ಕಾರಣ. ಸ್ನಾನ ಮಾಡಿದಂತೆ ಮಾಡಿದಂತೆ ಪಾಪಗಳನ್ನು ಕಳೆದುಕೊಂಡ ಹಾಗೆ, ಕಳೆದುಕೊಂಡಂತೆ ಪ್ರಸನ್ನತೆ ಬರ್ತಾ ಇದೆ, ಧೈರ್ಯ ಬರ್ತಾ ಇದೆ, ಏನೋ ಒಂದು ಆತ್ಮವಿಶ್ವಾಸ ಮೂಡಿ ಬರ್ತಾ ಇದೆ. ಅಲ್ಲಲ್ಲಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾಕೆ ಕರ್ಮಗಳನ್ನು ಮಾಡಬೇಕು, ಕರ್ಮಗಳಿಂದ ನಮ್ಮ ಮನಸ್ಸು ಶುದ್ಧವಾಗ್ತದೆ, ಅಂತಃಕರಣ ಪರಿಶುದ್ಧವಾಗ್ತದೆ. ಆ ಮಾತನ್ನು ನಾವು ಪುರಾಣದಲ್ಲಿ ಕೇಳ್ತೇವೆ. ಕರ್ಮಗಳನ್ನು ಮಾಡಿದ ಮಾತ್ರಕ್ಕೆ ನೇರವಾಗಿ ಮೋಕ್ಷ ಇಲ್ಲ. ಸ್ನಾನವನ್ನು ಮಾಡಿದ ಮೋಕ್ಷ ಆಯಿತು ಅಂತ ಅನೇಕ ಕಡೆಗೆ ಹೇಳ್ತಾರೆ. ಸ್ನಾನ ಮಾಡುವುದರಿಂದ ಮನಸ್ಸಿನ ಶುದ್ಧಿ, ಅಂತಃಕರಣದ ಶುದ್ಧಿ ಆಗ್ತದೆ. ಅಂತಃಕರಣದ ಶುದ್ಧಿ ಆದ ಮೇಲೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆದು, ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನ ಪಡೆದು ಆಮೇಲೆ ಮೋಕ್ಷ ಆಗೋದು. ಈ ತತ್ವವನ್ನೇನು ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರಾದಿಗಳಲ್ಲಿ ನಿರ್ಣಯ ಮಾಡಿದ್ದನ್ನು ನಮಗೆ ತಿಳಿಸಿಕೊಡ್ತಾರೆ. ಆ ಮಾತನ್ನು ವರಾಹ ಪುರಾಣದಲ್ಲಿ ನಾವು ನೋಡ್ತೇವೆ. ನೋಡಿ, ಸ್ನಾನೇನ ಗತಪಾಪಶ್ಚ ಚಿತ್ತ ನೈರ್ಮಲ್ಯ ಸಂಯುತಃ. ಸ್ನಾನದಿಂದ ಇವನು ನೇರವಾಗಿ ಮೋಕ್ಷಕ್ಕೆ ಹೋದದ್ದಲ್ಲ, ನೇರವಾಗಿ ಇಷ್ಟಾರ್ಥಗಳನ್ನು ಪಡೆದದ್ದು ಅಲ್ಲ, ಚಿತ್ತ ನೈರ್ಮಲ್ಯ ಸಂಯುತಃ. ಆ ಸ್ನಾನವೆಂಬ ಕರ್ಮ ಇವನ ಮನಸ್ಸಿನಲ್ಲಿರುವ ಪಾಪವೆಂಬ ಕೊಳಚೆಯನ್ನು ತೊಳೆದು ಶುದ್ಧವನ್ನಾಗಿ ಮಾಡಿದೆ. ಗತ ಪಾಪಶ್ಚ ಅತಏವ ಚಿತ್ತ ನೈರ್ಮಲ್ಯ ಸಂಯುತಃ. ಮನಸ್ಸು ಪರಿಶುದ್ಧವಾಗಿದೆ, ಅಂತಃಕರಣ ಶುದ್ಧಿಯಾಗಿದೆ. ಹಾಗೇ ಮೇಲೆ ಹೋಗ್ತಾ ಇದ್ದಾನೆ. ಅಲ್ಲಿ ಸನತ್ಕುಮಾರರ ದರ್ಶನವಾಯಿತು. ಇವತ್ತಿಗೂ ತಿರುಮಲದಲ್ಲಿ ಸನತ್ಕುಮಾರ ತೀರ್ಥ ಅಂತ ನಾವು ಕಾಣ್ತೇವೆ. ಬಹಳ ಚಿಕ್ಕದಾದ ತೀರ್ಥ, ಸ್ವಚ್ಛವಾದ ನೀರು, ಸ್ವಲ್ಪ ನೀರು, ಸಣ್ಣದಾದಂತಹ ತೀರ್ಥ. ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ. ಬಹಳ ಎತ್ತರದ ಮೇಲೆ ಇದೆ, ಸ್ವಲ್ಪ ದುರ್ಗಮವಾದಂತಹ ಪ್ರದೇಶ. ಸ್ನಾನವನ್ನು ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಿದರು. ಅಂತಹ ಆ ಸನತ್ಕುಮಾರ ತೀರ್ಥ, ಆ ಸನತ್ಕುಮಾರ ತೀರ್ಥದಲ್ಲಿ ಸಾಕ್ಷಾತ್ ಸನತ್ಕುಮಾರರೇ ಅಲ್ಲಿ ತಪಸ್ಸು ಮಾಡ್ತಾ ಕುಳಿತಿದ್ದಾರೆ. ಇವನು ದರ್ಶನ ಮಾಡಿದ್ದಾನೆ, ಸಾಷ್ಟಾಂಗ ಪ್ರಣಾಮ ಮಾಡಿದ, ತಮ್ಮ ದರ್ಶನ ಆಯಿತು, ನನ್ನ ಉದ್ಧಾರ ಆಯಿತು ಮಾತ್ರ ಅಲ್ಲ, ನನ್ನ ಕುಲವೇ ಧನ್ಯವಾಗಿ ಹೋಯಿತು. ತಮ್ಮಂತಹ ಮಹಾನುಭಾವರು, ಬ್ರಹ್ಮದೇವರ ಪುತ್ರರು, ಬ್ರಹ್ಮಮಾನಸ ಪುತ್ರರು, ತಮ್ಮ ದರ್ಶನದಿಂದ ನಾನು ಧನ್ಯನಾದೆ ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ ಸನತ್ಕುಮಾರರು. ಸನತ್ಕುಮಾರರು ಅಂದರೆ ಕಾಮನ ಅವತಾರ, ಸ್ಕಂದನ ಅವತಾರ. ಸನತ್ಕುಮಾರ ಅಂತನ್ನುವ ಪರಮಾತ್ಮನ ಒಂದು ರೂಪ ಇದೆ. ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವಂತಹ, ಜನರಿಗೆ ಬ್ರಹ್ಮಚರ್ಯದ ಉಪದೇಶವನ್ನು ಮಾಡುವ, ಬ್ರಹ್ಮಚರ್ಯದ
ಶಕ್ತಿಯನ್ನು ಕೊಡುವಂತಹ ಒಂದು ಭಗವಂತರ ಸ್ವರೂಪ ಅದು ಸನತ್ಕುಮಾರ. ಆ ಪರಮಾತ್ಮನ ಸನ್ನಿಧಾನಕ್ಕೆ ಪಾತ್ರರಾದವರು ಈ ಸನತ್ಕುಮಾರರು. ಇವರು ಕಾಮನ ಸ್ಕಂದನ ಅವತಾರ. ಇಂತಹ ಸನತ್ಕುಮಾರರಲ್ಲಿ ಅಂತರ್ಯಾಮಿಯಾದ ಮುಖ್ಯಪ್ರಾಣಾಂತರ್ಗತ ಆ ಸನತ್ಕುಮಾರ. ಸನತ್ಕುಮಾರೋವತು ಕಾಮದೇವಾತ್, ಕಾಮದ ಬಾಧೆಯಿಂದ ನಮ್ಮನ್ನು ರಕ್ಷಿಸಲಿ ಅಂತ ನಾರಾಯಣ ವರ್ಮದಲ್ಲಿ ಪ್ರಾರ್ಥನೆ ಉಂಟು. ಅಂತಹ ಮಹಾನುಭಾವರು, ಮನೋಭಿಮಾನಿಗಳು. ರುದ್ರದೇವರು ಮನೋಭಿಮಾನಿಗಳು ಹೇಗೋ, ಅವರ ತರುವಾಯ ಇಂದ್ರ ಮತ್ತು ಸ್ಕಂದ ಇವರೂ ಕೂಡ ಮನೋಭಿಮಾನಿಗಳು. ಅಂತಹ ಮನೋಭಿಮಾನಿಯಾದ ಸ್ಕಂದನ ಅವತಾರರಾದಂತಹ ಸನತ್ಕುಮಾರರು, ಕೇಳಬೇಕೇ ಅವರ ಮಹಿಮೆ. ಇವನನ್ನು ನೋಡ್ತಾ ನೋಡ್ತಾ ಇರುವಾಗಲೇ ಹೇಳಿದರು, ಏನೋ ಆತ್ಮಾರಾಮ ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೀಯೋ ಅಂದರು. ಗಾಬರಿ ಆಯಿತು ಅವನಿಗೆ, ಏನು ಬಂದ ತಕ್ಷಣ ಹೀಗೆ ಹೇಳ್ತಾ ಇದ್ದಾರೆ. ಹೇಳದೆ ಏನು ಮಾಡ್ತಾರೆ, ಮಹಾನುಭಾವರು ತ್ರಿಕಾಲಜ್ಞಾನಿಗಳವರು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸಮೀಪಕ್ಕೆ ಹೋಗೋದಕ್ಕೆ ಬಹಳ ಜನ ಧೈರ್ಯ ಮಾಡ್ತಾ ಇರಲಿಲ್ಲ. ಆದಷ್ಟು ದೂರದಿಂದ ತೀರ್ಥಪ್ರಸಾದವನ್ನು ತೆಗೆದುಕೊಂಡು ಆಚೆಯಿಂದ ಆಚೆಗೆ ನಮಸ್ಕಾರ ಮಾಡಿ ಹೋಗುವವರೇ ಹೆಚ್ಚು. ಕಾರಣ ಇಷ್ಟೇ, ಏನಾದರೂ ತಪ್ಪು ಮಾಡಿದರೆ ಏನೋ ಯಾಕೆ ಪಕ್ಕದ ಮನೆಯಲ್ಲಿದ್ದದ್ದನ್ನು ಕಳ್ಳತನ ಮಾಡಿಕೊಂಡು ಬಂದು ಅಂತ ಕೇಳಿಬಿಡ್ತಾ ಇದ್ದರು ನೇರವಾಗಿ. ಅಂತಹ ಒಂದು ವಿಶಿಷ್ಟವಾದ ತಪಸ್ಸು ಅವರಲ್ಲಿತ್ತು. ಹೀಗಾಗಿ ತಪ್ಪು ಮಾಡಿದ ವ್ಯಕ್ತಿ ಅವರ ಹತ್ರನೇ ಹೋಗ್ತಾ ಇರಲಿಲ್ಲ. ಇವರಿಗೆ ಗೊತ್ತಾಗಿಬಿಡತ್ತೆ ನಾನು ತಪ್ಪು ಮಾಡಿದ್ದು ಅನ್ನುವ ಭಯ ಇತ್ತು. ಮಹಾನುಭಾವರಾದಂತಹ ಸನತ್ಕುಮಾರರು, ಮಹಾಜ್ಞಾನಿಗಳು, ಕೇಳಬೇಕೇ ಅವರಂತಾರೆ. ದಾನವಿಘ್ನಾಃ ಪ್ರತ್ಯೂಹಾಶ್ಚ ಪ್ರತಿಗ್ರಹೇ ಸುಖಸ್ಥಿತಾನಾಂ ಪೀಡಾಶ್ಚ ತ್ವಯಾ ನಾನಾವಿಧಾಃ ಕೃತಃ. ಅಲ್ಲೋ, ನೀನು ಒಂದು ದಿವಸ ದಾನ ಮಾಡಲಿಲ್ಲ ಜನ್ಮಾಂತರದಲ್ಲಿ, ಹೋಗಲಿ ಬಿಡು, ಬೇರೆಯವರು ದಾನ ಮಾಡ್ತಿದ್ರು, ಯಾಕೆ ಕೊಡ್ತೀರಿ ದಾನ ಅಂತ ಅವರ ತಲೆ ಕೆಡಿಸಿ ಕೊಡೋದನ್ನು ನಿಲ್ಲಿಸ್ತಾ ಇದ್ದಿ. ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದರೆ ಹೋಗುವವರಿಗೆ ಅಡ್ಡಿ ಮಾಡ್ತಾ ಇದ್ದಿ. ಪ್ರತಿಗ್ರಹವನ್ನು ಮಾಡದಂತೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳಿಗೆ ಪೀಡೆ ಕೊಟ್ಟು ಕೊಡುವವರ ತಲೆ ಕೆಡಿಸಿದಿ. ನೀನು ಕೊಟ್ಟಿಲ್ಲ, ಈಗ ಹೇಗಪ್ಪ ನಿನಗೆ ಸುಖ ಸಿಗಬೇಕು, ಐಶ್ವರ್ಯ ಸಿಗಬೇಕು, ನಿಮ್ಮಪ್ಪ ಬೇಕಾದಷ್ಟು ಪುಣ್ಯ ಮಾಡಿದರು ಅನ್ನೋದಕ್ಕಾಗೇನೆ ಅವರು ಇರೋವರೆಗೆ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಇರಲಿಲ್ಲ. ಕಿಂಚಿತ್ ಕಿಂಚಿತ್ ದ್ವಿಜೇಭ್ಯೋವ ವಿತ್ತಂ ದತ್ತಂ ನತುತ್ವಯ, ಏನು ಬಹಳ ಕೊಡಬೇಕಾಗಿಲ್ಲ, ನಿನಗೆ ಶಕ್ತಿ ಇದ್ದಷ್ಟು ಚೂರು ಪಾರು ಕೊಟ್ಟಿದ್ರೆ ಸಾಕಾಗಿತ್ತು, ಅಷ್ಟೂ ಕೊಟ್ಟಿಲ್ಲ ನೀನು. ಅಷ್ಟೇ ಅಲ್ಲ, ಮನೆ, ಹೊಲ, ಪಶು, ಧಾನ್ಯ, ವಸ್ತ್ರ, ಆಭರಣ ಯಾವುದಾದ್ರೂ ರೀತಿಯಲ್ಲಿ ದಾನ ಮಾಡಬಹುದಾಗಿತ್ತು, ಹಣವೇ ಕೊಡಬೇಕು ಅಂತೇನಿರಲಿಲ್ಲ, ಏನೂ ಮಾಡಿಲ್ಲ. ನೀನು ಸ್ವಾರ್ಥಪರನಾಗಿದ್ದಿ, ಈಗ ಈ ರೀತಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಿ. ಮಾಡಿದ್ದುಣ್ಣೋ ಮಹಾರಾಯ, ಮಾಡಿದ ಕರ್ಮಕ್ಕೆ ಫಲವನ್ನು ಅನುಭವಿಸಬೇಕಾಗತ್ತೆ. ಬರೀ ದಾನ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣ ಅಲ್ಲ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಕೂಡ. ಅನೇಕ ಜನ ಏನಿದೆಲ್ಲ, ಯಾಕಿಷ್ಟೆಲ್ಲ ಮಡಿಯ ಆಚಾರ ಎಲ್ಲ ಪರಿಪಾಲನೆ ಮಾಡಬೇಕು, ಇದರಲ್ಲೆಲ್ಲ ಏನು ಅರ್ಥ ಇದೆ ಅಂತ ಅದರ ಬಗ್ಗೆ ಅನಾಸ್ಥೆಯನ್ನು ತೋರಿಸ್ತಾರೆ. ನಿಜ, ಪಾಠ, ಪ್ರವಚನ, ಧ್ಯಾನ ಇವುಗಳೇ ಬಹಳ ಶ್ರೇಷ್ಠವಾದ ಸಾಧನಗಳು, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಅಂಗವಾಗಿ ಶೌಚಾಸನೇ ತ್ವಂಗಭೂತೆ ನ ಪೃಥಕ್ ಧರ್ಮ ಕಾರಣಂ ಅಂತ ಹೇಳಿದಂತೆ ಅಂಗಭೂತವಾದದ್ದು. ಆದರೆ ಅಂಗಭೂತವಾದದ್ದನ್ನು ಮಾಡಬೇಕಲ್ವಾ, ಮಾಡದೇ ಇದ್ದರೆ ಅದರಿಂದ ಅನರ್ಥ ಇದೆ. ಹೇಳ್ತಾರೆ ಮಹಾನುಭಾವರು ಸನತ್ಕುಮಾರರು, ಯಾಕೆ ನಿನಗೆ ಈ ದಾರಿದ್ರ್ಯ, ಯಾಕೆ ನಿನಗೆ ಈ ಕಷ್ಟ. ಅನಾಚಾರಾಕೃತಸ್ತತ್ರ ನತ್ವ ನತ್ವಾಚಾರಲವಸ್ತ್ವಯ ಪ್ರಣತಾರ್ತಿ ಹರೇ ವಿಷ್ಣು ಪ್ರಣತಾಭೀಷ್ಟದಾಯಿನಿ ನಕೃತೋ ಭಕ್ತಿಲೇಶೋಪಿ ಕಥಂ ಸೌಖ್ಯಂ ಭವಿಷ್ಯತಿ. ಒಂದು ಚೂರು ಆಚಾರ ನಿನ್ನಲ್ಲಿರಲಿಲ್ಲ, ಈಗೇನೋ ದೊಡ್ಡ ಆಚಾರವಂತ ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದಿ, ಆದರೆ ಜನ್ಮಾಂತರದಲ್ಲಿ ಸ್ವಲ್ಪವೂ ಆಚಾರವನ್ನು ನೀನು ಪರಿಪಾಲನೆ ಮಾಡಲಿಲ್ಲ, ಕೇವಲ ಅನಾಚಾರಿಯಾಗಿದ್ದಿ. ಆ ರೀತಿಯ ಆಚಾರದ ಬಗ್ಗೆ ತೋರಿಸಿದಂತಹ ಒಂದು ಅಸಡ್ಡೆ, ಅದರ ಬಗ್ಗೆ ಇರುವ ತಿರಸ್ಕಾರ, ಅದರ ಪ್ರತಿಫಲವನ್ನು ಈಗ ಅನುಭವಿಸ್ತಾ ಇದ್ದೆ. ಈ ರೀತಿ ಎಂದಿಗೂ ತಿರಸ್ಕಾರವನ್ನು ಮಾಡಬೇಡ, ಶ್ರದ್ಧೆಯಿಂದ ಆಚಾರವಂತನಾಗಿರು. ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ, ಆದದ್ದಾಯಿತಿನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ. ಮನೋಭಿಮಾನಿಗಳಾದ ಸ್ಕಂದನ ಅವತಾರರಾದ ಸನತ್ಕುಮಾರರು ಮನಸ್ಸಿಗೆ ಮುಟ್ಟುವಂತೆ ನಿರ್ದಾಕ್ಷಿಣ್ಯವಾಗಿ ಶಿಷ್ಯನ ಉದ್ಧಾರಕ್ಕೋಸ್ಕರ ಶರಣಾಗತನಾಗಿ ಬಂದಂತಹ ಆತ್ಮಾರಾಮನಿಗೆ ಏನು ಹೇಳಬೇಕೋ
ಅದನ್ನು ಹೇಳಿ ಮುಗಿಸಿದ್ದ, ಯಾವುದನ್ನು ಸಂಕೋಚ ಮಾಡಿಕೊಂಡಿಲ್ಲ. ಭಕ್ತರ ಉದ್ಧಾರವಾಗಬೇಕು ಅನ್ನೋದಕ್ಕೋಸ್ಕರ ಅವನಿಗೆ ಭಾರೀ ಕರ್ಣ ಕಠೋರ, ಮನಸ್ಸಿಗೆ ನೋವಾಯಿತು ಎಂದು ತಿಳಿತೀರಾ ಈ ಮಾತು ಕೇಳಿ? ಅವನು ಸಜ್ಜನ, ಏನೋ ತಪ್ಪು ಮಾಡಿದ್ದ ನಿಜ. ಇತಿ ಕರ್ಣಾಮೃತಂ ಶ್ರುತ್ವ, ಕರ್ಣ ಕಠೋರ ಆಗಲಿಲ್ಲ ಅವನಿಗೆ, ಅಮೃತಪಾನ ಮಾಡಿದ ಹಾಗಾಯಿತು. ನಾನು ಮಾಡಿದ ತಪ್ಪನ್ನು ತಿಳಿಸಿಕೊಟ್ಟು ನನ್ನನ್ನು ತಿದ್ದುತ್ತಾ ಇದ್ದಾರಲ್ಲ, ಉದ್ಧಾರ ಮಾಡ್ತಾ ಇದ್ದಾರಲ್ಲ ಗುರುಗಳು, ನಾನು ಧನ್ಯನಾದೆ. ತಿದ್ದಿ ಗುದ್ದಿ ಹೇಳುವಂತಹ ವ್ಯಕ್ತಿಗಳು ಅವರೇ ಗುರುಗಳು. ಇವತ್ತಿನ ಕಾಲದಲ್ಲಿ ಒಬ್ಬರನ್ನು ಬೈದರೆ ತಪ್ಪು, ಮಕ್ಕಳಿಗೋ ಶಿಷ್ಯರಿಗೋ ತಪ್ಪು ಮಾಡಿದರು ಅಂತ ಹೊಡೆದರೆ ತಪ್ಪು, ಯಾರು ಏನು ತಪ್ಪು ಮಾಡಿದರೂ ಸುಮ್ಮನೆ ಇರಬೇಕು ಅನ್ನುವಂತಹ ಕಾಲ ಬಂದು ಹೋಗಿದೆ. ನಮಗೆ ಯಾರೂ ಹೇಳುವವರಿಲ್ಲ ಕೇಳುವವರಿಲ್ಲ ಅನ್ನುವಂತಹ ಅಹಂಕಾರ ಎಲ್ಲರಿಗೆ. ತಿದ್ದಿ ಬುದ್ಧಿ, ಬುದ್ಧಿ ಹೇಳುವಂಥವರೇ ಬುದ್ಧಿಗಳು ಅಂತ, ಬುದ್ಧಿ ಬುದ್ಧಿ ಅಂತ ಅದಕ್ಕೇನೆ, ಆ ಬುದ್ಧಿ ಹೇಳ್ತಾರೆ ಅನ್ನೋದಕ್ಕೆ ಬುದ್ಧಿ ಅಂತ ಕರೆಯೋದು. ಆದರೆ ಬುದ್ಧಿನೇ ಹೇಳದೆ ಬರೇ ಬುದ್ಧಿ ಅಂತ ಕರೆಸಿಕೊಳ್ಳೋದು ಹೇಗೆ? ಗುರುಗಳಿಗೆ ಯಾಕೆ ಬುದ್ಧಿ ಬುದ್ಧಿ ಅಂತಾರೆ? ಬುದ್ಧಿ ಹೇಳ್ತಾರೆ ಅವರು ಅಂತ, ಆದರೆ ಬುದ್ಧಿ ಹೇಳಿಸಿಕೊಳ್ಳೋದಕ್ಕೆ ತಯಾರಿಲ್ಲ ಅಂದರೆ ಹೇಳೋದು ಹೇಗೆ? ಆದರೆ ಆ ಆತ್ಮಾರಾಮ ಅತ್ಯಂತ ಶ್ರದ್ಧೆಯಿಂದ ಕೇಳಿದ್ದಾನೆ, ಸ್ವಾಮಿ ತಾವು ಉಪದೇಶ ಮಾಡಿದಂತೆ ಇನ್ನು ಮೇಲೆ ನಾನು ತಿದ್ದಿಕೊಳ್ತೇನೆ, ಮಾಡಿದ ತಪ್ಪಿಗಿನ್ನೇನು ಮಾಡಬೇಕು ಹೇಳಿ, ಪ್ರಾಯಶ್ಚಿತ್ತ ಏನು ಮಾಡಿಕೊಳ್ಬೇಕು ನೀವು ಹೇಳಿ, ನಾನು ಆ ರೀತಿಯಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಸರಿ ಹೇಳಿದ್ದಾರೆ. ನೋಡಪ್ಪ, ಪಾಪ ಸಾಕಷ್ಟಿದೆ, ಪ್ರಾರಬ್ಧ ಕರ್ಮ, ನೀನು ಈಗಾಗಲೇ ನಿನ್ನ ಪಾಪದ ಫಲವನ್ನು ಅನುಭವಿಸುವುದಕ್ಕೆ ಪ್ರಾರಂಭ ಮಾಡಿದ್ದಿ, ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಿ ಅಂದರೆ ಅದು ಪ್ರಾರಬ್ಧ ಕರ್ಮ ಆಯಿತು. ಯಾವ ಕರ್ಮದ ಫಲವನ್ನು ಭೋಗ ಮಾಡುವುದಕ್ಕೆ ಪ್ರಾರಂಭವಾಗಿರತ್ತೆ ಆ ಕರ್ಮಕ್ಕೆ ಪ್ರಾರಬ್ಧ ಅಂತ ಹೆಸರು, ಅದು ಪೂರ್ಣ ಅನುಭವಿಸಲೇಬೇಕು. ಆದರೂ ಆ ಪ್ರಾರಬ್ಧ ಕರ್ಮವನ್ನು ಪೂರ್ಣವಾಗಿ ನಾಶ ಮಾಡಲಿಕ್ಕಾಗದೇ ಇದ್ದರೂ ಉಪಮರ್ದ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತದೆ, ಉಪಮರ್ದಂಚ ಅಂತ. ಆ ಮಾತನ್ನು ಪುರಾಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸನತ್ಕುಮಾರರಂತಾರೆ, ನಿನ್ನ ಪ್ರಾರಬ್ಧ ಕರ್ಮ ಇದೆ, ನೀನು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಿ, ಇನ್ನೂ ಸಾಕಷ್ಟು ದಿವಸ ಅನುಭವಿಸಬೇಕು. ಆದರೂ ನೀನು ಪರಮಾತ್ಮನಿಗೆ, ಪರಮಾತ್ಮನ ಅತ್ಯಂತ ಪ್ರಿಯಳಾದಂತಹ, ಸರ್ವೋತ್ತಮನಿಗೆ ಸರ್ವೋತ್ತಮ ಪ್ರಿಯಳಾದಂತಹ ಆ ಮಹಾಲಕ್ಷ್ಮೀ ದೇವಿಗೆ ನೀನು ಶರಣು ಹೋದರೆ ಆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಈ ಪ್ರಾರಬ್ಧ ಕರ್ಮದ ಉಪಮರ್ದವಾಗತ್ತೆ. ಬಹಳ ದಿನಗಳವರೆಗೆ ನೀನು ದಾರಿದ್ರ್ಯ ಅನುಭವಿಸಬೇಕಾಗಿಲ್ಲ, ಶೀಘ್ರದಲ್ಲಿಯೇ ನಿನಗೆ ಪುನಃ ಸಂಪತ್ತಿನ ಪ್ರಾಪ್ತಿಯಾಗಬಹುದು ಅಂತ ಹೇಳಿದ್ದಾರೆ. ಸರ್ವ ಪಾಪಹರ ಸೈವ ಪ್ರಾರಬ್ಧಸ್ಯಾಪಿ ಕರ್ಮಣಃ ಸಂಹೃತೌ ತು ಕ್ಷಮಾ ಸೈವ ಸರ್ವ ಸಂಪತ್ ಪ್ರದಾಯಿನಿ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಸ್ಯಾತ್ ಕಾಮ್ಯವಿಧಿ ವೈಯರ್ಥ್ಯಂ, ಪ್ರಾಯಶ್ಚಿತ್ತಾದಿಗಳಿಂದ ಪಾಪದ ಪರಿಹಾರವಾಗೋದೇ ಇಲ್ಲ ಅಂದರೆ ಪ್ರಾಯಶ್ಚಿತ್ತಗಳ ವಿಧಾನ ಮಾಡಿದ್ದೇ ವ್ಯರ್ಥ ಅಂತ ಆಗಬೇಕಾದೀತು. ಎಷ್ಟೋ ಜನ ಹೇಳ್ತಾರೆ ಪ್ರಾರಬ್ಧ ಅಂದರೆ ಪೂರ್ಣ ಭೋಗ ಮಾಡಲೇಬೇಕು ಅಂತ. ಪ್ರಾರಬ್ಧದ ಭೋಗ ಮಾಡಲೇಬೇಕು ಅನ್ನುವುದು ಸತ್ಯ, ಪೂರ್ಣ ಭೋಗ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ್ರೆ ಅದರ ಉಪಮರ್ದವಾಗತ್ತೆ, ಫಲದಲ್ಲಿ ಕಡಿಮೆಯಾಗತ್ತೆ. ಎಷ್ಟು ಕಷ್ಟ ಅನುಭವಿಸಬೇಕೋ ಅಷ್ಟು ಅನುಭವಿಸಬೇಕಾಗಿಲ್ಲ, ಸಾಕಷ್ಟು ಅದನ್ನು ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಮಾತನ್ನು ನಾವಿಲ್ಲಿ ಕಾಣುತ್ತೇವೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದೊಂದು ಮಾತುಗಳು ಕೂಡ ಎಷ್ಟು ಪ್ರಾಮಾಣಿಕವಾದದ್ದು, ವೇದವ್ಯಾಸದೇವರಿಗೆ ಸಮ್ಮತವಾದದ್ದು ಅಂತ ನಾವಿಲ್ಲಿ ನೋಡಬಹುದು. ವ್ಯೂಹಲಕ್ಷ್ಮಿ ಅಂತನ್ನುವಂತಹ ಒಂದು ವಿಶೇಷವಾದ ಆ ಲಕ್ಷ್ಮೀದೇವಿಯ ಸ್ವರೂಪ, ಆ ಲಕ್ಷ್ಮೀದೇವಿಯನ್ನು ಕೊಂಡಾಡುವ, ಅವಳಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಒಂದು ಮಂತ್ರ, ಆ ರಹಸ್ಯವಾದ ಮಂತ್ರವನ್ನು ಅವನಿಗೆ ಉಪದೇಶ ಮಾಡಿದ್ದಾರೆ. ಅವನಿಗೆ ಉಪದೇಶ ಮಾಡಿ ಈ ಮಂತ್ರದ ಜಪವನ್ನು ಮಾಡು, ಆದರೆ ಒಂದು ಮರೆಯಬೇಡ, ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೆ ಪ್ರಯೋಜನ ಇಲ್ಲ. ವಿಷ್ಣುನಾ ಸಹಿತ ಧ್ಯಾತ, ವಿಷ್ಣುನಾ ಸಹಿತ ಧ್ಯಾತ ಸಾಪಿ ತುಷ್ಟಿಂ ವ್ರಜೆ. ಲಕ್ಷ್ಮೀದೇವಿ ಸಂತೋಷ ಪಡಬೇಕು ಅಂದರೆ ದೇವರಿಂದ ಸಹಿತವಾಗಿ ಧ್ಯಾನ ಮಾಡಬೇಕು ಲಕ್ಷ್ಮೀದೇವಿಯನ್ನು ಅಂತ. ಸಾಪಿ ತುಷ್ಟಿಂ ಪರಾಂಬ್ರಜೆ, ಆ ಮಾತನ್ನು ನಾವು ವರಾಹ ಪುರಾಣದಲ್ಲಿ ಕಾಣುತ್ತೇವೆ. ಶ್ರೀಮದ್ ಆಚಾರ್ಯರು ಹೇಳಿದ ಒಂದೊಂದು ಮಾತುಗಳು ಹೇಗೆ ಹೆಜ್ಜೆ ಹೆಜ್ಜೆಗೆ ನಮಗೆ ವೇದವ್ಯಾಸದೇವರ ಮಾತುಗಳಲ್ಲಿ ಕಂಡುಬರುತ್ತವೆ ಅಂತ ನೋಡಿ. ಶ್ರೀನಿವಾಸಾಂಗ ಮಧ್ಯಸ್ಥಾ ಸುತರಾಂ ಕೇಶವ ಪ್ರಿಯ
ಆ ಪರಮಾತ್ಮನ ವಕ್ಷಸ್ಥಲದೊಳಗೆ ಆಶ್ರಿತಳಾಗಿದ್ದಾಳೆ, ಪರಮಾತ್ಮನಿಗೆ ಅತ್ಯಂತ ಪ್ರಿಯಳು ಎಂಬುದಾಗಿ ತಿಳಿದು ನೀನು ಆ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡು. ಆತ್ಮಾರಾಮ, ನೀನು ಆರಾಮವಾಗಿರುತ್ತೀಯ, ಯಾವ ಕಷ್ಟವೂ ನಿನಗೆ ಬರೋದಿಲ್ಲ ಅಂತ ಸನತ್ಕುಮಾರರು ಉಪದೇಶವನ್ನು ಮಾಡಿದ್ದಾರೆ. ಉಪದೇಶವನ್ನು ಮಾಡಿದ ಮೇಲೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಅವರಿಗೆ ವಿಶೇಷವಾಗಿ ಸೇವೆ ಮಾಡಬೇಕು ಅಂತ ನೋಡುತ್ತಾನೆ, ಅದೃಶ್ಯರಾಗಿದ್ದಾರೆ. ಅಲ್ಲಿ ಇಲ್ಲವೇ ಇಲ್ಲ ಸನತ್ಕುಮಾರ, ತೀರ್ಥ ಇದೆ, ಪರ್ವತ ಇದೆ ಅಷ್ಟೆ. ಇವನ ಉದ್ಧಾರಕ್ಕೋಸ್ಕರ ಅಂತೇ ಇವನಿಗೆ ದರ್ಶನವನ್ನು ಕೊಟ್ಟು ಉಪದೇಶವನ್ನು ಮಾಡಿ ಅದೃಶ್ಯರಾಗಿದ್ದಾರೆ ಮಹಾನುಭಾವರು ಸನತ್ಕುಮಾರರು. ಇವನು ಕ್ರಮೇಣ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದಿದ್ದಾನೆ. ಅಲ್ಲಿ ಬಂದು ನಿತ್ಯದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾನೆ. ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡೋದರಿಂದಲೇ ಇವನಿಗೆಲ್ಲ ಕಷ್ಟಗಳ ಪರಿಹಾರವಾಯಿತು ಅನ್ನುವ ಭಾಸ ಆಗಿದೆ. ಅಲ್ಲಿಯೇ ಇರುವಂತಹ ತೀರದಲ್ಲಿ ನಿತ್ಯದಲ್ಲಿ ಆ ಮಂತ್ರದ ಜಪವನ್ನು ಮಾಡುತ್ತಾ ಪರಮಾತ್ಮನ ವಕ್ಷಸ್ಥಳದಲ್ಲಿ ಆಶ್ರಿತಳಾಗಿ ಇರುವಂತಹ ಲಕ್ಷ್ಮೀದೇವಿಯ ಚಿಂತನವನ್ನು ಮಾಡಿದ್ದಾನೆ. ಆ ಪರಮಾತ್ಮನ ವಕ್ಷಸ್ಥಳದಲ್ಲಿರುವ ಶ್ರೀದೇವಿಯ ಚಿಂತನವನ್ನು ಮಾಡ್ತಾ ಮಾಡ್ತಾ ಭಗವಂತನಿಗೆ ತತ್ಸ್ವಾಮಿತ್ವವನ್ನು ಸಮನ್ವಯವನ್ನು ಮಾಡಿಕೊಂಡು ಸ್ಮರಣೆ ಮಾಡಿದ್ದಾನೆ. ಪರಮಾತ್ಮನ ದರ್ಶನವಾಗಿದೆ ನೋಡಿ. ಇವನು ಧ್ಯಾನ ಮಾಡಿದ್ದು ಕೇವಲ ಲಕ್ಷ್ಮಿಯನ್ನಾದರೆ ದೇವರ ದರ್ಶನ ಕೊಡಬಾರದಾಗಿತ್ತು, ಆದರೆ ಲಕ್ಷ್ಮೀ ಸಹಿತನಾದ ಪರಮಾತ್ಮನ ಧ್ಯಾನವನ್ನು ಮಾಡಿದ್ದಕ್ಕೆ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಧಾರಣೆ ಮಾಡಿಕೊಂಡ ಸ್ವಯಂ ಶ್ರೀನಿವಾಸನೇ ಪ್ರತ್ಯಕ್ಷನಾಗಿದ್ದಾನೆ. ಶಂಖ ಚಕ್ರಧರಂ ಶ್ರೀಶಂ ವರಾಹಾವನ ವರಾವನತ ಹಸ್ತಕಂ, ಅಂತಹ ವರ ಶಂಖ ಚಕ್ರ ಈ ಎಲ್ಲ ಮುದ್ರೆಗಳನ್ನು ಧಾರಣೆ ಮಾಡಿರತಕ್ಕಂತಹ ಆ ಪರಮಾತ್ಮನ ದರ್ಶನವನ್ನು ಮಾಡಿದ್ದಾನೆ, ಸ್ತೋತ್ರವನ್ನು ಮಾಡಿದ್ದಾನೆ. ಸೃಷ್ಟಿ ಸ್ಥಿತಿಲಯ ಕರ್ತೃವಾದಂತಹ ತ್ವಮೇವ ಜಗತಾಂ ಸೃಷ್ಟ ಧಾತ ಹರ್ತ ಮಹೇಶ್ವರ, ಸೃಷ್ಟಿ ಸ್ಥಿತಿ ಪ್ರಲಯಗಳಿಗೆ ಕಾರಣನಾದ ಜಗತ್ಸ್ವಾಮಿಯಾದಂತಹ ಸ್ವಾಮಿ ನನ್ನನ್ನು ಉದ್ಧಾರ ಮಾಡು, ನಾನು ಬಹಳ ಅಪರಾಧಗಳನ್ನು ಮಾಡಿದ್ದೇನೆ, ಕ್ಷಮೆ ಮಾಡು ಅಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಕ್ಷಮೆ ಮಾಡಿದ್ದಾನೆ, ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ. ಅರ್ಥಾತ್ ಪ್ರಾರಬ್ಧ ಕರ್ಮಗಳ ಉಪಮರ್ದವನ್ನು ಮಾಡಿ ಇಷ್ಟು ದಿವಸ ದಾರಿದ್ರ್ಯವನ್ನು ಅನುಭವಿಸಿಯಾಗಿದೆಯಲ್ಲ, ಸಾಕು, ಇನ್ನು ಮೇಲೆ ನಿನಗೆ ಶ್ರೇಷ್ಠವಾದ ಸಂಪತ್ತು, ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಕೊಟ್ಟಿದ್ದೇನೆ, ಅವುಗಳನ್ನು ಸಾರ್ಥಕ ಮಾಡಿಕೊಂಡು ಯಜ್ಞಯಾಗಾದಿಗಳನ್ನು ಮಾಡಿ ಪಾಠ ಪ್ರವಚನಗಳನ್ನು ಮಾಡಿ ನಿರಂತರ ಹರಿಸ್ಮರಣೆಯನ್ನು ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೋ ಎಂಬುದಾಗಿ ಪರಮಾತ್ಮ ಅವನಿಗೆ ಉದ್ಧಾರವನ್ನು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ. ಈ ಮಾತನ್ನು ವಾಲ್ಮೀಕಿ ಋಷಿಗಳು ನನಗೆ ತಿಳಿಸಿದ್ದು ಅಂತ ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಹೇಳುತ್ತಾರೆ. ಅನೇಕ ಜನರಿಗೆ ದಾರಿದ್ರ್ಯದ ಸಮಸ್ಯೆ, ಸಂಪತ್ತಿನ ಕೊರತೆ, ಕಷ್ಟ ಇವುಗಳು ಕಾಣ್ತಾ ಇರ್ತವೆ, ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳು ಕಾಣಿಸ್ತಾ ಇರೋದಿಲ್ಲ. ಸನತ್ಕುಮಾರರು ಹೇಳಿದಂತೆ ಜನ್ಮಾಂತರದಲ್ಲಿ ಏನೇನೋ ಪಾಪಗಳನ್ನು ಮಾಡಿರ್ತಾರೆ ಅನ್ನೋದಕ್ಕೋಸ್ಕರನೇ ಈ ಜನ್ಮದಲ್ಲಿ ಅದನ್ನು ಅನುಭವಿಸುವ ಪ್ರಸಂಗ ಇರುತ್ತೆ. ಲಕ್ಷ್ಮೀಪತಿಯಾದಂತಹ ಶ್ರೀನಿವಾಸನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಧರಿಸಿದ ಆ ಭಗವಂತನ ಶ್ರೀನಿವಾಸನ ಸ್ಮರಣೆಯನ್ನು ಮಾಡಿ, ಶ್ರೀನಿವಾಸನ ಸೇವೆಯನ್ನು ಮಾಡಿ, ಮನೆಯಲ್ಲಿಯೇ ಆ ಶ್ರೀನಿವಾಸನ ಚಿಂತನವನ್ನು ಮಾಡಿ, ನಿತ್ಯದಲ್ಲಿಯೂ ಪ್ರತ್ಯಕ್ಷ ದರ್ಶನ ಆಗುವುದಿಲ್ಲ, ಮನಸ್ಸಿನಲ್ಲಿಯೇ ಚಿಂತನೆ ಮಾಡಿ, ಸ್ಮರಣೆ ಮಾಡಿ, ಶ್ರೀನಿವಾಸ ದೇವರ ಸ್ತೋತ್ರವನ್ನು ಹೇಳಿ, ವೆಂಕಟೇಶ ಸ್ತೋತ್ರವನ್ನು ಹೇಳಿ, ಪ್ರಾರ್ಥನೆ ಮಾಡಿ, ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ, ನಿನ್ನ ಸೇವೆಯನ್ನು ಮಾಡಿಸಿಕೋ, ದುಡಿಸಿಕೊಳ್ಳಲೋ ಶ್ರೀನಿವಾಸ, ಫುಕಟೆಯಾಗಿ ಸಂಪತ್ತು ಕೊಡಬೇಡ ಶ್ರೀನಿವಾಸ, ನನಗೆ ಕೊಟ್ಟರೆ ಮತ್ತೆ ಅಹಂಕಾರ ಬರ್ತದೆ, ದುಡಿಸಿಕೊಳ್ಳಲೋ ಶ್ರೀನಿವಾಸ, ನಿನ್ನ ಸೇವೆಯನ್ನು ಮಾಡುವ ಶಕ್ತಿಯನ್ನು ಕೊಡು, ಚೆನ್ನಾಗಿ ದುಡಿಸಿಕೋ, ಸೇವೆ ಮಾಡಿಸಿಕೊಂಡು ನನಗೆ ಫಲವನ್ನು ಕೊಡು, ಮತ್ತೆ ಸೇವೆ ಮಾಡುವಂತಹ ಶಕ್ತಿಯನ್ನು ಕೊಡು ಎಂಬುದಾಗಿ ಆ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಎಲ್ಲರೂ ಕೂಡ ಅನ್ನುವುದನ್ನು ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶೌನಕಾದಿಗಳು ಪ್ರಶ್ನೆ ಮಾಡ್ತಾರೆ ಸೂತಾಚಾರ್ಯರಿಗೆ. ಸೂತಾಚಾರ್ಯರೇ, ಒಂದು ಮಾತು ಹೇಳಿದಿರಿ, ಆತ್ಮಾರಾಮ ಬೆಟ್ಟ ಹತ್ತುವಾಗ 17 ತೀರ್ಥಗಳನ್ನು ಒಂದೊಂದಾಗಿ ಕ್ರಮವಾಗಿ ಸ್ನಾನ ಮಾಡ್ತಾ 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 ಬೆಟ್ಟ ಹತ್ತಿದ ಅಂತ, ಏನದು 17 ತೀರ್ಥಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸೂತಾಚಾರ್ಯರು ಹೇಳ್ತಾರೆ, ಮೊಟ್ಟ ಮೊದಲು ಕಪಿಲತೀರ್ಥ. ಸರ್ವೋತ್ತಮನಾದಂತಹ ಸ್ವಾಮಿ ಶ್ರೀರಾಮಚಂದ್ರ ಯಾವ ರೀತಿಯಾಗಿ ಲೋಕಶಿಕ್ಷಣಕ್ಕೋಸ್ಕರ ರಾಮೇಶ್ವರದಲ್ಲಿ ಈಶ್ವರನ ಸ್ಥಾಪನೆಯನ್ನು ಮಾಡಿ ಈಶ್ವರನ ಪೂಜೆಯನ್ನು ಮಾಡಿದ, ಹಾಗೆ ಸರ್ವೋತ್ತಮನಾದಂತಹ ಕಪಿಲನಾಮಕ ಪರಮಾತ್ಮನು ಕೂಡ
ಪಾತಾಳದಲ್ಲಿ ಈಶ್ವರನ ಸ್ಥಾಪನೆಯನ್ನು ಮಾಡಿದ್ದಾನೆ. ಆ ಸ್ವಯಂ ಸರ್ವೋತ್ತಮ, ಆದರೆ ರುದ್ರದೇವರ ಸೇವೆಯನ್ನು ಮಾಡಬೇಕು. ಮನೋಭಿಮಾನಿಗಳಾದ ರುದ್ರದೇವರ ಸೇವೆಯನ್ನು ನೀವು ಮಾಡಿ ಅಂತ ಲೋಕ ಶಿಕ್ಷಣ ಮಾಡುವುದಕ್ಕೆ ನಟನೆಯನ್ನು ಮಾಡಿದ್ದಾನೆ. ಅಂತಹ ಆ ಕಪಿಲನಾಮಕ ಪರಮಾತ್ಮನಿಂದ ಪ್ರತಿಷ್ಠಾಪಿತವಾದ ಈಶ್ವರ, ಅವನು ಕಪಿಲೇಶ್ವರ, ಪಾತಾಳದಿಂದ ಭೂಮಿಯನ್ನು ಭೇದನ ಮಾಡಿ ಮೇಲೆ ಬಂದದ್ದು. ಅಲ್ಲಿ ಕಪಿಲೇಶ್ವರನ ಸನ್ನಿಧಾನದಲ್ಲಿ ಉದ್ಭೂತವಾದ ತೀರ್ಥವೇ ಅದು ಕಪಿಲತೀರ್ಥ ಅಂತ ಪ್ರಸಿದ್ಧವಾದದ್ದು. ಅಲ್ಲಿ ಸ್ನಾನ ಮಾಡಿದ್ದಾನೆ. ಆಮೇಲೆ ಇಂದ್ರದೇವರು ಅಹಲ್ಯಾಸಂಗದಿಂದ ಅವರಿಗೆ ಯಾವುದೇ ರೀತಿಯ ದೋಷ ಬಂದಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಅಂತಹ ಇಂದ್ರದೇವರು ಕೂಡ ಲೋಕ ಶಿಕ್ಷಣಕ್ಕಾಗಿ ತಪಸ್ಸು ಮಾಡಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡಂತೆ ಎಲ್ಲಿ ನಟನೆ ಮಾಡಿದರೋ ಅಂತಹ ತೀರ್ಥ ಅದು ಶಕ್ರತೀರ್ಥ ಅಂತ. ಅಲ್ಲಿಂದ ವಿಶ್ವಕ್ಸೇನ ಎಲ್ಲಿ ತಪಸ್ಸು ಮಾಡಿ ಸೇನಾಧಿಪತ್ಯವನ್ನು ಪಡೆದ ಅದು ವಿಶ್ವಕ್ಸೇನ ತೀರ್ಥ. ಆಮೇಲೆ ಪಂಚಾಯುಧ ತೀರ್ಥಗಳು ಅಂತ, ಅಲ್ಲಿಂದ ಅಗ್ನಿತೀರ್ಥ. ಬ್ರಹ್ಮಹತ್ಯಾದಿ ಪಾಪಗಳನ್ನು ಪರಿಹಾರ ಮಾಡುವಂತಹ ಬ್ರಹ್ಮತೀರ್ಥ. ಸಪ್ತಋಷಿಗಳ ಹೆಸರಿನಲ್ಲಿರತಕ್ಕಂತಹ ಸಪ್ತತೀರ್ಥಗಳು. ಹೀಗೆ ಒಟ್ಟು 17 ತೀರ್ಥಗಳಲ್ಲಿ ಅವನು ಕ್ರಮವಾಗಿ ಸ್ನಾನವನ್ನು ಮಾಡ್ತಾ ಮಾಡ್ತಾ ಮೇಲೆ ಬಂದಿದ್ದಾನಪ್ಪ. ಸ್ನಾನ ಮಾಡಬೇಕಾದರೆ ಸುಮ್ಮನೆ ಕಾಗೆ ಮುಳುಗಿದ ಹಾಗೆ ನೀರಿನಲ್ಲಿ ಮುಳುಗಿದರೆ ಅದು ಸ್ನಾನವಲ್ಲ. ಸ್ನಾತ್ವಾ ಚೈತೇಶು ವಿಪ್ರೇಂದ್ರ ಶಾಸ್ತ್ರೋಕ್ತ ಜ್ಞಾನಪೂರ್ವಕಂ. ಶಾಸ್ತ್ರೋಕ್ತವಾದ ಎಲ್ಲ ವಿಧಿವಿಧಾನಗಳನ್ನು ಪರಿಪಾಲನೆ ಮಾಡಬೇಕು. ಮನಸ್ಸು ಪರಿಶುದ್ಧವಾಗಿರಬೇಕು, ದೇಹವನ್ನು ಶುದ್ಧವಾಗಿ ಇಟ್ಟುಕೊಂಡಿರಬೇಕು. ಇನ್ನೂ ವಿಶೇಷ ಶುದ್ಧಿಗಾಗಿ ತೀರ್ಥಸ್ನಾನವನ್ನು ಮಾಡಬೇಕೇ ಹೊರತು ಕಾಮಕ್ರೋಧಾದಿಗಳನ್ನೆಲ್ಲ ತುಂಬಿಕೊಂಡು ಶ್ರದ್ಧೆ ಭಕ್ತಿಗಳು ಇಲ್ಲದೆ ಸುಮ್ಮನೆ ಮೈ ತೊಳೆಯುವುದಕ್ಕಾಗಿ ಇಂಥ ಸ್ನಾನ ಮಾಡಿದರೆ ಪ್ರಯೋಜನ ಇಲ್ಲ. ಮನಸ್ಸು ಶುದ್ಧವೇ ಇದ್ದರೆ ಸ್ನಾನ ಮಾಡಬೇಕೇಕೆ ಅಂತ ಕೇಳಬೇಡಿ. ಅಲ್ಪವಾದ ಶುದ್ಧಿ ಇರಬೇಕು. ಔಷಧಿಯನ್ನು ತೆಗೆದುಕೊಳ್ತೀರಾ? ಯಾಕಪ್ಪ ತೆಗೆದುಕೊಳ್ತೀರಾ? ರೋಗ ಪರಿಹಾರ ಆಗಬೇಕು ಅಂತ ಔಷಧಿ ತೆಗೆದುಕೊಳ್ಬೇಕಾಗಿದೆಯಪ್ಪ. ಕೈ ಸ್ವಚ್ಛವಾಗಿ ತೊಳ್ಕೊಂಬಾ, ಕೈ ಕಾಲು ಬಾಯಿ ಸ್ವಚ್ಛವಾಗಿ ತೊಳೆದುಕೊಂಡ್ಬಾ, ಆಮೇಲೆ ಔಷಧಿ ತೆಗೆದುಕೋ ಅಂತಂತಾರೆ. ಯಾಕೆ? ಎಲ್ಲೆಲ್ಲಿಯೋ ಹೋಗಿ ಬಂದಿರ್ತೀರಾ, ಕೈಯೆಲ್ಲ ಹೊಲಸಾಗಿರ್ತದೆ, ಮತ್ತೆ ಇನ್ಫೆಕ್ಷನ್ ಆಗೋದು ಬೇಡ ಅಂತ. ಅಲ್ಲ, ಔಷಧಿನೇ ತೆಗೆದುಕೊಳ್ತಾ ಇದ್ದೀವಲ್ಲ, ಮತ್ತೆ ರೋಗ ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರ ಔಷಧಿನೇ ತೆಗೆದುಕೊಳ್ತಾ ಇದ್ದೀವಲ್ಲ, ಹೊಲಸು ಕೈಯಿಂದ ಯಾಕೆ ತೊಗೊಳ್ಬಾರ್ದು ಅಂತ ವಾದಿಸಿದರೆ ಏನು ಉತ್ತರ ಕೊಡಬೇಕು ಅದಕ್ಕೆ? ನಿಜ, ಒಳಗಿರೋ ರೋಗ ಹೋಗೋದಕ್ಕೋಸ್ಕರ ಔಷಧಿ ತೆಗೆದುಕೊಳ್ತಾ ಇದ್ದರೂ ಕೂಡ ಹೊಲಸು ಕೈಯಿಂದ ತೆಗೆದುಕೊಂಡು ಇನ್ಫೆಕ್ಷನ್ ಮಾಡಿಕೊಂಡ್ರೆ ಇನ್ನಷ್ಟು ರೋಗ ಉಲ್ಬಣವಾದೀತು, ಜಾಸ್ತಿ ಆದೀತು, ಔಷಧದ ಪರಿಣಾಮ ಸರಿಯಾಗಲಿಕ್ಕಿಲ್ಲ ಅನ್ನೋದು ಅರ್ಥ ತಾನೆ. ಹಾಗೆ ನಾವು ನಮ್ಮ ಮನಸ್ಸಿನಲ್ಲಿರುವ ಪಾಪಗಳ ಪರಿಹಾರಕ್ಕೋಸ್ಕರ, ಕಾಮಕ್ರೋಧಾದಿಗಳ ಪರಿಹಾರಕ್ಕೋಸ್ಕರ ಅಂತೇನೇ ತೀರ್ಥಸ್ನಾನಾದಿಗಳನ್ನು ಮಾಡ್ತಾ ಇದ್ದರೂ ಕೂಡ ತಕ್ಕ ಮಟ್ಟಿಗಾದರೂ ನಮ್ಮ ದೇಹದ ಮನಸ್ಸಿನ ಶುದ್ಧಿಯನ್ನು ಮಾಡಿಕೊಂಡು ಜ್ಞಾನಿಗಳಿಂದ ಪ್ರವಚನವನ್ನು ಕೇಳಿ ತೀರ್ಥದ ಮಹಿಮೆಯನ್ನು ತಿಳಿದುಕೊಂಡು ಆ ಕ್ಷೇತ್ರಮೂರ್ತಿಯ ಮಹಿಮೆಯನ್ನು ತಿಳಿದುಕೊಂಡು ಸಾಧ್ಯವಾದಷ್ಟು ಭಕ್ತಿ ಶ್ರದ್ಧೆಗಳಿಂದ ಸ್ನಾನವನ್ನು ಮಾಡಿದರೆ ವಿಶೇಷವಾದಂತಹ ಫಲ ಇದೆ ಎಂಬುದಾಗಿ ಶಾಸ್ತ್ರ ತಿಳಿಸಿಕೊಡುತ್ತದೆ. ತಿಸ್ರಃ ಕೋಟ್ಯೋರ್ಧ ಕೋಟೀಚ, 3.5 crore ತೀರ್ಥಗಳು ಪ್ರಸಿದ್ಧವಾದಂತಹ ತೀರ್ಥಗಳು. ಇನ್ನು ಅನೇಕ ಅವಾಂತರ ತೀರ್ಥಗಳು ಬೇಕಾದಷ್ಟಿದೆ, ಆದರೆ ಪ್ರಸಿದ್ಧವಾದ ಈ 3.5 crore ತೀರ್ಥಗಳೇನಿವೆ, ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಅವುಗಳೆಲ್ಲದರ ಮೂಲ ಇಲ್ಲಿ ಸನ್ನಿಹಿತವಾಗಿದೆ. ಅಲ್ಲಲ್ಲಲ್ಲಿ ದೇಶದಲ್ಲಿ ಬೇಕಾದಷ್ಟು ತೀರ್ಥಗಳಿವೆ, ಆದರೆ ಆ ಎಲ್ಲ ತೀರ್ಥಗಳ ಅಭಿಮಾನಿ ದೇವತೆಗಳು ಅದರ ಸನ್ನಿಧಾನ. ತೇಷಾಂ ಪ್ರಕೃತಿ ಭೂತಾನಿ ತೀರ್ಥಾನಿ ಅಸ್ಮಿನ್ ಹರೇ ಹೇ ಗಿರವು. ಇಡೀ ಭೂಪ್ರದಕ್ಷಿಣೆಯನ್ನು ಮಾಡಬೇಕು, ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆಯಾ? ವೆಂಕಟಾಚಲದ ಪ್ರದಕ್ಷಿಣೆಯನ್ನು ಮಾಡಿ ಸಾಕು, ಸಮಗ್ರ ಭೂಪ್ರದಕ್ಷಿಣೆ ಮಾಡಿದ ಫಲ ಬರ್ತದೆ. ಯಾಕೆಂದರೆ ಎಲ್ಲ ಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರ ಎಲ್ಲ ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನ ವೆಂಕಟಾಚಲದಲ್ಲಿದೆ. ಸರ್ವತೀರ್ಥಮಯಂ ಸರ್ವ ಪುಣ್ಯಕ್ಷೇತ್ರಮಯಂ ಗಿರಿಂ ವೆಂಕಟಾಹ್ವಂ ನರೋಗತ್ವ ಕುರಿಯಾತ್ ತಸ್ಯ ಪ್ರದಕ್ಷಿಣಂ. ಭೂಮಿ ಪ್ರದಕ್ಷಿಣೆ ಪುಣ್ಯಂ ಯತ್ತತ್ ಪುಣ್ಯಂ ಅವಾಪ್ನುಯಾತ್. ಅದಕ್ಕೋಸ್ಕರನೇ ಬಲರಾಮದೇವರು ಹಿಂದೆ ತೀರ್ಥಯಾತ್ರೆಯನ್ನು ಮಾಡಿದರು. ಎಲ್ಲ ಕಡೆಗೆ ತೀರ್ಥಯಾತ್ರೆಯನ್ನು ಮಾಡಿ ಅದರ ಪರಿಪೂರ್ಣತೆಗೆ ವೆಂಕಟಾಚಲದ ಶಿಖರವನ್ನು ಹೀಗೆ ನೋಡಿದರಂತೆ, ಭಕ್ತಿಯಿಂದ ನೋಡಿ ಶ್ರೀನಿವಾಸನಿಗೆ ಭುವರಾಹಸ್ವಾಮಿಗೆ ನಮಸ್ಕಾರವನ್ನು ಸಲ್ಲಿಸಿದರಂತೆ ತೀರ್ಥಯಾತ್ರೆ ಪರಿಪೂರ್ಣ ಆಯಿತು ಅಂತ. ಯಾಕೆ ಅಂದರೆ ಎಲ್ಲ ತೀರ್ಥಗಳ ಸನ್ನಿಧಾನ ಇಲ್ಲಿದೆ. ವೆಂಕಟಾಚಲ ಶೃಂಗಾಗ್ರೇ ದೃಷ್ಟ ಮಾತ್ರೇ ಹಲಾಯುಧ ತೀರ್ಥಯಾತ್ರಾ ಫಲಂ ಕೃತ್ಸನಂ ಪ್ರಾಪ್ತವಾನ್ ಇತಿ ಮೇ ಶ್ರುತಂ. ಅಂತಹ ಶ್ರೇಷ್ಠವಾದಂತಹ ತೀರ್ಥವಪ್ಪ ಇದು. ಆದ್ದರಿಂದ ಈ ತೀರ್ಥದಲ್ಲಿ, ಈ ವೆಂಕಟಾಚಲ ಎಲ್ಲ ತೀರ್ಥಗಳ ಸನ್ನಿಧಾನ ಇರುವ ಈ ವೆಂಕಟಾಚಲದಲ್ಲಿ
ಪರಮಾತ್ಮನ ಸನ್ನಿಧಾನ ಇದೆ, ದೇವತೆಗಳ ಸನ್ನಿಧಾನ ಇದೆ, ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರ ದರ್ಶನ ಮಾತ್ರದಿಂದಲೂ ಪಾವಿತ್ರ್ಯ ಇದೆ ಅಂತನ್ನುವ ಮಹಿಮೆಯನ್ನು ನಾನು ವಾಲ್ಮೀಕಿ ಋಷಿಗಳಿಂದ ಕೇಳಿದ್ದು, ಅದನ್ನು ನಿಮಗೆ ಸ್ವಲ್ಪ ತಿಳಿಸಿದ್ದೇನೆ ಅಂತ ಶೌನಕಾದಿಗಳಿಗೆ ಸೂತಾಚಾರ್ಯರು ತಿಳಿಸ್ತಾ ಇದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ